ಕರ್ನಾಟಕದ ರೆಸಾರ್ಟ್ ಶಾಸಕರು ಇವತ್ತು ಒಂದಿಷ್ಟು ಜನ ಬೇಸರಗೊಂಡು ವಾಪಸ್ ಬಂದಿದ್ದಾರೆ. ಇದು ಕರ್ನಾಟಕದ ಕರ್ಮವೋ ಈ ರಾಜ್ಯದ ದುರದೃಷ್ಟವೋ ನಮಗಂತೂ ಗೊತ್ತಿಲ್ಲ. ಅಥವಾ ಅತಂತ್ರ ಫಲಿತಾಂಶವನ್ನು ಕೊಟ್ಟ ನಮನ್ನ ನಾವೇ ಇವತ್ತು ಹಳಿದುಕೊಳ್ಳಬೇಕು ಅದು ಗೊತ್ತಿಲ್ಲ. ರಾಜ್ಯದಲ್ಲಿ ಆಡಳಿತ ಪಕ್ಷವೂ ಇಲ್ಲ, ಬಿಕಾಸ್ ಒಬ್ಬರು ಅವ್ರವ್ರ ರೆಸಾರ್ಟಲ್ಲಿ ಕೂತಿದ್ದಾರೆ. ಪ್ರತಿಪಕ್ಷವೂ ಇಲ್ಲ. ವಂಡರ್ಫುಲ್, ಬ್ಯೂಟಿಫುಲ್, ಅನ್ಬಿಲೀವಬಲ್, ಅವ್ರು ಅವಾಗ್ಲಿಂದಾನೆ ಅರ್ಜೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಹೋಗಿದ್ರು ಅಧಿಕಾರಕ್ಕಾಗಿ ಲಜ್ಜೆಗೆಟ್ಟ ರಾಜಕಾರಣ ಮಾಡುತ್ತಿರುವ ಇಬ್ಬರಿಗೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳ ಶಾಸಕರು ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ರು. ಇವತ್ತು ಕೆಲವರು ಬಿಜೆಪಿನವರು ವಾಪಸ್ ಬರ್ತಿರೋ ಲಕ್ಷಣ ಇದೆ. 6 ದಿನಗಳ ವಿಶ್ರಾಂತಿ, ಛೇ 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 ಛೇ, ನಾಚಿಗೇಡು. ನಾವು ವಿಶ್ರಾಂತಿ ಎಂದು ಕರೆದರೆ ವಿಶ್ರಾಂತಿ ಅಲ್ಲ. ಹಗಲು ರಾತ್ರಿ ದೀಪವನ್ನು ಆರಲಿಕ್ಕೆ ಬಿಡದೆ ರಾಜ್ಯದಲ್ಲಿರುವ ಬರ ಹಾಗೂ ಲೋಕಸಭೆಯ ವಿಚಾರಗಳನ್ನ ಚರ್ಚೆಗೆ ಮಾಡಿರುವಂತದ್ದು 6 ದಿನ. ಆಕ್ಚುಲಿ ಅವ್ರಿಗೆ ವಾಪಸ್ ಬಂದ ಮೇಲೆ ಅವ್ರಿಗೊಂದು 3 ದಿನ ವಿಶ್ರಾಂತಿ ಬೇಕು. ನಿದ್ದೆ ಕೆಟ್ಟಿದ್ರಲ್ಲ, ಕಂಪ್ಲೀಟ್ ಅಳ್ಳಾಡೇ ಇಲ್ಲ ಅವರು. ದೀಪ ಆರಕ್ಕೂ ಬಿಟ್ಟಿಲ್ಲ. ಎಲ್ಲ ಪೆನ್ನು ಪೇಪರ್ ಹಿಡ್ಕೊಂಡು ಡಿಸ್ಕಷನ್ ಮಾಡಿ 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 ಸಾಕಾಗ ಸುಸ್ತಾಗ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಈ ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ ಅದೇ ಕೆಲಸ. ಪಾಪ ಈಗ ಅವ್ರು ಲೈಟ್ ಆಡಕ್ ಬಿಡ್ತಿಲ್ಲ. ವೆರಿ ಗುಡ್, ವೆರಿ ಗುಡ್. 6 ದಿನಗಳ ಬಳಿಕ ಭಾರತೀಯ ಜನತಾ ಪಕ್ಷದ ಶಾಸಕರು ಈಗ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಮೊಕೇಡಿಗಳಾಗಬೇಕಾಗಿತ್ತು. ನಾಚಿಗೆಟ್ಟವ್ರು ವಾಪಸ್ಸು ಬರ್ತಿದ್ದಾರೆ. ಬರಬಾರ್ದಾಗಿತ್ತು. ನೀವು ನಿಮ್ಮನ್ನು ಯಾರು ಬಾಂಧವರು ವಾಪಸ್ ಕರೆದವ್ರು ನಿಮ್ಮನ್ನು? ಸೇಮ್ ಕಾಂಗ್ರೆಸ್, ಏನೋ ಡೌಟ್ ಅಬೌಟ್ ಇಟ್. ಗೆಲ್ಲೋ ತನಕ ಮತದಾರರ ಕಾಲು ಹಿಡಿಯುವ ಈ ರಾಜಕಾರಣಿಗಳು ಡ್ಯಾಶ್ ಡ್ಯಾಶ್ ವಾಟ್ ಎವರ್ ದೇ ಆರ್. ಮಡಿಕೇರಿಗೆ ಶಿಲಾರಾಜದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ಇದು ಯಾವುದರ ಗಣನೆಗಿರಂತೆ ರೆಸಾರ್ಟ್ಸ್ ಇರೋದು ವ್ಯಾಪಕ ಟೀಕೆಗೆ ಎಲ್ಲ ಗುರಿಯಾಗಿದೆ. ಇರಲಿ, ಇವತ್ತು ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ಅಭಿಯಾನ ನಡೆಸಿತು. ಅದಕ್ಕೆ ವ್ಯಾಪಕ ಪ್ರತಿಕ್ರಿಯೆ ಬಂತು, ಸಹಜವಾಗಿ ನಿರೀಕ್ಷೆಯಂತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಂದೇಶಗಳ ಮಹಾಪುರ ಹರಿದು ಬರ್ತಾ ಇತ್ತು. ಬರುತ್ತೆ, ಪ್ರಯೋಜನ ಏನು? ನಮ್ಗೆ ಅವಕಾಶ ಇಲ್ಲವೇ? ಇಷ್ಟಕ್ಕೂ ನಾವು ಕೇಳಿದ ಪ್ರಶ್ನೆ ಏನು? ಭಾಳ ಸರಳವಾದ ಪ್ರಶ್ನೆಗಳು. ಸರಳವಾಗೇ ಜನ ಉತ್ತರವನ್ನು ಕೊಟ್ಟಿದ್ದಾರೆ. ನಂಬರ್ 1, ನನಗೆ ಈ ಪ್ರಶ್ನೆ ಇಷ್ಟ ಆಗಿದೆ. ರೆಸಾರ್ಟ್ನಲ್ಲಿ ಮಜಾ ಮಾಡಿಕೊಂಡು ಇದ್ದು ಬಿಡಿ, ಕ್ಷೇತ್ರಕ್ಕೆ ಬರಬೇಡಿ ಅಂತ ಕೇಳಿದ್ವಿ. ಇದು ಓಕೆನಾ ಅಂತ ಭಾಳ ಜನ ಇವ್ರು ಹೋದ್ರೆ ಸಾಕು ಅನ್ನೋಷ್ಟು ಬೇಸರ ಆದಂಗೆ ಇದೆಯಪ್ಪ. 98% ಜನ ದಯವಿಟ್ಟು ವಾಪಸ್ ಬರಬೇಡಿ, ಅಲ್ಲಲ್ಲೇ ಟಿಕಾಣಿ ಹುಡ್ಕೊಂಡು 30-40 ಅಡ್ಜಸ್ಟ್ ಮಾಡ್ಕೊಂಡು ಯಾವನಿಗಾರು ತಲೆ ಕಟ್ಬಿಟ್ಟು ಮನೆ ಕಟ್ಕೊಂಡು ಅಲ್ಲೇ ಇದ್ದು ಬಿಡಿ, ಬರಬೇಡಿ ಈ ಕಡೆಗೆ ಅಂತ ಜನದ ಅರ್ಥ ಇದು. ಆಲ್ ಆಫ್ ಯು ಆರ್ ಯೂಸ್ಲೆಸ್ ಫೆಲೋಸ್, ವೇಸ್ಟ್ ಬಾಡೀಸ್, ಡೋಂಟ್ ಕಮ್ ಅಂತ ಜನರದ್ದು. ನಿಮ್ಮ ಮುಖ ನೋಡಕ್ಕೂ ನಮ್ಗೆ ಇಷ್ಟ ಇಲ್ಲ, ಬೇಕಿಲ್ಲ, ನೀವು ಬರಬೇಕಾಗಿಲ್ಲ ಹಂಗ ಅಂತಾರೆ. ಹೋಗ್ ಬಂದಿರೋಲ್ಲ ಅರ್ಧ ಜನ ಆಯ್ಕೆ ಮಾಡ್ತಾರೆ. ನೋಡಿ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆದ್ರೆ ನಮ್ಮವರು ಈ 98% ಇರಲ್ಲ. ನಾವು ಉತ್ತರ ಕೊಟ್ಟವ್ರಲ್ಲಿ ಹೇಳ್ತಿರೋದು, ಮತದಾರರಲ್ಲಿ ಅಂತ ಹೇಳ್ತಿಲ್ಲ ನಾವು. ಓಕೆ, ಸೊ ಆದ್ರೂ ಬಂದಿದ್ದಾರೆ. ಮಕ ಮಾನ ಮರ್ಯಾದೆ ಇದ್ದಿರ್ತಾನೆ. ಈಗ ಯಾಕರ್ಸಿತು ಅಂತ ಹೋಗಿದ್ರೆ ಒರೆಸ್ಕೊಂಡು ಬರೋರ್ಗೆ ಏನ್ ಹೇಳೋದು ನಾವು? ಅಲ್ಲ, ಏನೂ ಆಗ್ಲಿಲ್ವಲ್ಲ ಅಂತ ಬರ್ತಾ ಇದಾರೆ ಅಥವಾ ಜನರು ಕೇಳ್ತಿದ್ದಾರೆ ಅಂತ ಬರ್ತಿದ್ದಾರೆ? ಅದೇ ಪ್ರಶ್ನೆ. ಏನೂ ಆಗ್ಲಿಲ್ಲ ಅಂತ ಬರ್ತಿದ್ದಾರೆ. ನೀವು ಈ ಭ್ರಮೆಗೆ ಬರಬೇಡಿ ದಯವಿಟ್ಟು. ಜನ ಹೇಳ್ಬಿಟ್ಟ ತಕ್ಷಣ ಓಡ್ ಬಂದ್ಬಿಟ್ರು ಅಂತ ಅವ್ರಿಗೆ ಜನ ಕಾಲಿನ ಕಸಕ್ಕೂ ಸಮ ಇಲ್ಲ. ಅವ್ರಿಗೆ ಆದ್ರಿಂದ ಅವ್ರ ಜನಕ್ಕೆ ಏನ್ ಹೆದರ ಬರ್ತಿರಲ್ಲ. ಬೇಕಾರೋ ಕ್ಷೇತ್ರದಲ್ಲಿ ಈಗ ಪುಂಗಿ ಊದ್ತಾರ. ನೋಡ್ತಾ ಇರಿ, ಒಂದ್ 4 ಶಾಸಕರು ದಿಮಾಕು ಕೊಬ್ಬನ್ನೇ ಮೈ ಮೇಲೆ ಎಳ್ಕೊಂಡಿರೋವಂತ ಕೆಲವು ಶಾಸಕರು ಇದ್ದಾರೆ. ಅವ್ರಿಗೆ ಹೇಳ್ತಾರೆ ನೋಡಿ, ಯಾವುದೋ ಸಭೆಯಲ್ಲಿ ವಿಡಿಯೋಲ್ ರೆಕಾರ್ಡ್ ಆಗಿ ಮೊಬೈಲಲ್ಲಿ ಬರುತ್ತೆ ನಮ್ಗಳಿಗೆ ವಾಪಸ್ಸು, ಅದೇನೋ ಮಾಧ್ಯಮದವ್ರು ಹೇಳ್ತಾ ಇದ್ರು ನಮ್ದು. ಅವಾಗ ನಮ್ ಜನ ಅಲ್ಲಿ ಕೂತಿರ್ತಾರಲ್ಲ, ಹಣ 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 ಅಂತ ಚಪ್ಪಾಳೆ ಹೊಡಿತಾರೆ. ನಮ್ಮವರೇ ಮಾಡ್ತಾರೆ. ನೋಡ್ತಾ ಇರಿ, ಬರುತ್ತೆ ಎಲ್ಲ ಒಂದು 2 ವಿಡಿಯೋ. ಜನಕ್ಕೆ ಪದಕ್ಕೆ ಎದ್ರಿಲ್ಲ, ಹೋಗಿದ್ದಕ್ಕೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮೊಕೇಡಿಗಳ ಮಾನ ಕಳ್ಕೊಂಡು ವಾಪಸ್ ಬರ್ತಿದ್ದಾರೆ ಎಲ್ಲರೂ. ಅಷ್ಟೇ, ನಾಳೆ ಕಾಂಗ್ರೆಸ್ನವ್ರು ಹೊರಡೋದು ಅದೇ ಕಾರಣಕ್ಕೇನೆ. ಅವ್ರು ಹೊರಟ್ರು, ನಾವು ಹೊರಟ್ವಿ ಅಂತ. ಫೈನಲಿ ನಮಗ್ ಶಿಕ್ಷೆಯಿಂದ ಮುಕ್ತಿ ಸಿಕ್ತಾ ಅಂತ ಸರ್. ಯಾವ ಶಿಕ್ಷೆ? ಇವ್ರುಗಳ ರೆಸಾರ್ಟ್ ರಾಜಕಾರಣದಿಂದ ಅವ್ರು ಇಲ್ದಿದ್ರೆ ಒಳ್ಳೇದ್ರಿ. ಯಾಕೆ ಸರ್? ಕೆಲಸ ಆಗ್ಬೇಕಲ್ಲ. ಏನೋ ಮಾಡ್ಕೊಳ್ಳೋಣ, ಬೇರೆ ಮೆಥಡ್ ಹುಡುಕೊಳ್ಳೋಣ. ಅಟ್ಲೀಸ್ಟ್ ಇವ್ರು ಇಲ್ದಿದ್ರೆ ಒಳ್ಳೇದು. ನನ್ನ ಪ್ರಕಾರ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕ್ಷೇತ್ರದಲ್ಲಿ. ಇದ್ರೇನೆ ಸಮಸ್ಯೆ ಹೇಳ್ತೀವಿ. ಕೆಲಸ ಮಾಡಿ, ಪ್ರಶ್ನೆ 2, ಕೆಲಸ ಮಾಡಿ ಇಲ್ಲ ರಾಜೀನಾಮೆ ಕೊಡಿ ಅಂತ. ಹಾ, ಕೊಡ್ತಾರೆ ರಾಜೀನಾಮೆನ. ಕೆಲಸ ಮಾಡಿ, ನಮಗೆ ಬೇಕಾದಾಗ ಮಾಡ್ತೀವಪ್ಪ. ಓಹೋ, ನಿಮ್ಮನ್ನು ಕೇಳ್ಕೊಂಡು ನೀವು ಮೀಡಿಯಾನವ್ರು ಹೇಳ್ಬಿಟ್ರಿ ಅಂತ ನಾವು ಕೆಲಸ. ಯಾರು ಹೇಳಿದ್ದು ರೀ? ಸುಮ್ಮನೆ ಹೇಳ್ತಾರೆ ಆಯ್ಕೆ ಮಾಡಿದ ಕೆಲಸಕ್ಕಂತೆ. ಇನ್ನೇನು, ಜನರ ಸೇವೆ. ನನ್ನ ಪರಿಸ್ಥಿತಿಯನ್ನ ಸರಿ ಮಾಡಿಕೊಳ್ಳಲು ಸಾಧ್ಯವಾದರೆ ಒಂದಿಷ್ಟು ಆಸ್ತಿಗಳನ್ನ ಮಾಡಿಕೊಳ್ಳುವುದು, ಸಾಧ್ಯವಾದರೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ತಯಾರಿಯನ್ನು ಮಾಡುವುದು, ಇದಕ್ಕೆ ಬಂದಿರೋದು ನಾನು. ಓಹೋ, ಪುಕ್ಕಟೆ ಕೆಲಸ ಮಾಡಿ. ಕೂತ್ ತಿಂದ್ರು ಕರಗಬಾರ್ದು, ಉಳಿದವರು ತಿನ್ನಕ್ಕಿಲ್ದೇ ಇದ್ರು ಪರವಾಗಿಲ್ಲ. ಹೌದು, ಉಳಿದವರು ತಿನ್ನಕ್ಕಿಲ್ದೆ ಸತ್ರೆ ನಾನು 5,000 ಬಿಸಾಕ್ತೀನಲ್ಲ ಅವ್ರ ಹೆಣದ ಮೇಲೆ. ಪರಿಹಾರ ಪರಿಹಾರಕ್ಕೆ ಒಂದು 5000ನೋ 10000ನೋ ಶಕ್ತಿ ಅನುಸಾರ ಒಂದು 15000ನೋ ಬಿಸಾಕಲ್ವರ ಎಣದ ಮೇಲೆ ಬಿಸಾಕ್ತಿನಲ್ಲ ಆ 5000 ಕೊಟ್ಟೆ ಅರ್ಧ ಪೋಸ್ ಕೊಡೋದು ಬೇರೆ ಹಾ ಕೊಟ್ಟಿದ್ದಕ್ಕೆ ಅದಕ್ಕೆ ಎರಡನೇ ಪ್ರಶ್ನೆ ರಾಜೀನಾಮೆ ಕೊಡಿ ಜನ ಹೌದು ಕೊಡಿ 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 ಅಂತಂದ್ರು ಜನ ಹಂಗೆ ಅಂತೀರಿ ಹೌದು ಕೊಡಿ ಕೊಡಿ ಅನ್ನೋ ಕ್ಷೇತ್ರಗಳನ್ನು ನಾನು ಒಂದ್ಸರಿ ತೆಗೆದು ನೋಡ್ತೀನಿ ಅಧ್ಯಯನಕ್ಕೋಸ್ಕರ ನಾರುವೆ ಆ ಕ್ಷೇತ್ರದಲ್ಲಿ ಯಾರನ್ನ ಗೆಲ್ಲಿಸ್ತೀರಿ ನೀವು ಆಮೇಲೆ ಅಂತ ಅಲ್ವಾ ಓಕೆ ಇಲ್ಲ ಅಂತಾರೆ 4%. ಮೂರನೇದು ರಾಜ್ಯದಲ್ಲಿ ಸರ್ಕಾರನೂ ಇಲ್ಲ ಪ್ರತಿಪಕ್ಷನೂ ಇಲ್ಲ ಅಂತ ಅದು ಎಲ್ಲವನ್ಗೂ ಗೊತ್ತು. ಇಟ್ಸ್ ಅನ್ ಆಬ್ವಿಯಸ್ ಕ್ವಶನ್ ಅಂಡ್ ಅನ್ ಆಬ್ವಿಯಸ್ ಆನ್ಸರ್ ಅಪ್ಪ ನನ್ನ ಪ್ರಕಾರದಲ್ಲಿ. ಸರ್ ಈ ತರ ಅವರು ಇಲ್ಲ ಇವರು ಇಲ್ಲ ಅಂತಂದ್ರೆ ಸರ್ಕಾರ ನಡೆಯೋದಾದ್ರೂ ಹೆಂಗ್ ಸರ್? ಜನರ ಸಮಸ್ಯೆ ಆಫೀಸರ್ಸ್ ಏನೋ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಇವ್ರು ಇದ್ರೇನು ಇಲ್ದಿದ್ರೇನು. ಆಫೀಸರ್ಸ್ ಕೊಂದು ಭಯ ಬರ್ಬೇಕಲ್ವಾ ಸರ್? ಇವ್ರುಗಳೇ ಹಿಂಗ್ ಮಾಡ್ತಾರೆ, ಯಾವ ಭಯನೂ ಬೇಡ ಅವ್ರಿಗೆ, ಅವ್ರ ಪಡಗೋ ನಡೆಸ್ಕೊಂಡು ಹೋಗ್ತಾರೆ. ಇವ್ರು ಹೇಳಿರ್ತಾರೆ ಕೂತಿದ್ದ ಜಾಗದಿಂದಾನೆ ಡೀಲ್ಗಳಿಗೆಲ್ಲ ಕೇಳ್ಕೊಟ್ಟಿರ್ತಾರೆ ಇವರು ಆಫೀಸರ್ಸ್, ಇದು ಹಿಂಗೆ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಇವರು ಪ್ರತಿಪಕ್ಷನೂ ಇಲ್ಲ ವಿರೋಧ ಪಕ್ಷನೂ ಇಲ್ಲ. ನ್ಯಾಯವಾಗಿ ಏನು ಅಂದರೆ ಸರ್ಕಾರಗಳಲ್ಲಿ ಹಿಂಗೆ ಪ್ರಾಬ್ಲಮ್ ಆದಾಗ ಪ್ರತಿಪಕ್ಷದವರು ಹಾರಿ ಅವ್ರನ್ನ ಪರಚಬೇಕು. ಇಲ್ಲಿ ಹಂಗಲ್ಲ ಮಜಾ, ಪ್ರತಿಪಕ್ಷದವರೇ ಫಸ್ಟ್ ಓಡೋಗ್ಬಿಟ್ರು ಈ ಗಿರಾಕಿಗಳು. ಇದನ್ನ ನೋಡಿದ ಈ ಗಿರಾಕಿಗಳು ಇವು ಓಡೋಗ್ಬಿಟ್ರು ಟಗಾರ್ ಅಂತ. ಇದು ವರ್ಲ್ಡ್ ಅಲ್ಲೇ ನಡೆಯಲ್ಲ ಬಿಡ್ರಿ ಈ ಟೈಪ್. ಆಮೇಲೆ ಯುರೋಪ್ ದೇಶದಲ್ಲೆಲ್ಲ ನಮ್ಮ ಪುಣ್ಯ, ಅಲ್ಲಿ ಯಾವನು ಇನ್ನು ಇನ್ವೆಂಟ್ ಮಾಡಿಲ್ವೇನಪ್ಪ ಈ ರೆಸಾರ್ಟ್ದನ್ನ. ಒಳ್ಳೊಳ್ಳೆ ರೆಸಾರ್ಟ್ಗಳಿವೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಅಲ್ಲಿ ಯಾರು ಕೂಡ ಅವರಿಗೆ ಫ್ರೀ ಆಗಿ ಮಾಡಿಲ್ಲ, ಅವ್ರಿಗೂ ಹೇಳ್ಕೊಡ್ಬೇಕು. ಯೂಸ್ಲೆಸ್ ಫೆಲೋಸ್ ಎಲ್ಲ ದೇಶದವರು ಒಬ್ರು ಪ್ರಯೋಜನ ಅವಾಗ ಅವಾಗ ಬಂದಿಲ್ಲ ಸ್ಟಡಿ ಮಾಡ್ಕೊಂಡು ಹೋಗೋದಲ್ವೇ. ದೂರಕ್ಕೆ ಹೋದ್ರೇನೆ ಜಾಸ್ತಿ ತಲೆ ಓಡುತ್ತೆ. ಹಾ ಕರೆಕ್ಟ್, ದೂರಕ್ಕೆ ಹೋಗ್ಬೇಕು, ಯಾರು ಇರಬಾರ್ದು, ಒಳಕ್ಕೆ ಯಾರು ಬರಬಾರ್ದು, ಡಿಸ್ಕಷನ್ಗೆ ಡಿಸ್ಟರ್ಬ್ ಮಾಡಬಾರ್ದು. ನೀವೇನು ಮೀಡಿಯಾನವ್ರು ಆಚೆ ನಿಂತ್ಕೊಂಡು ಒಳಗೆ ಬರಬೇಕು ಅಂತಿರಲ್ಲ, ಅಲ್ಲಿ ಯಾವ್ದೋ ಡೆಲ್ಲಿ ಯಾವ್ದೋ ಈಗಲ್ಟನ್ ಅಲ್ಲಿ ನೀವು ಒಳಗೆ ಬಂದು ನಮಗೆ ಡಿಸ್ಟರ್ಬ್ ಆದ್ರೆ ಕಾನ್ಸಂಟ್ರೇಷನ್ ಹೋಗಲ್ವೇನ್ರಿ? ಸೊ ಅದಕ್ಕೆ ಯಾರು ಇರಬಾರ್ದು. ಮಕ್ಕಳಿಗೆ ತಂದೆ ತಾಯಿ ಹೇಳಲ್ವಾ ಓದವಾಗ ಏನೋ ಅದು ಸೈಡಲ್ಲಿ ಅದೆಂತದ ಮೊಬೈಲ್ ಎಸಿರ ದೂರಕ್ಕೆ ಮೊಬೈಲ್ನ ಅಂತ ಹೇಳಲ್ವಾ? ಅದೇ ಕಂಪ್ಯೂಟರ್ ಆಫ್ ಮಾಡೋದನ್ನ ಆಫ್ ಮಾಡಿ ಓದು ಕೂತ್ಕೊಂಡು ಗಟ್ಟಿಯಾಗಿ ಅಂತ ಅನ್ನಲ್ವಾ ಅವಾಗ? ಹಂಗೆ ಇವ್ರಿಗೆ ಪಾಪ ನಾವೇನಾದ್ರು ಒಳಗೆ ಹೋಗ್ಬಿಟ್ರೆ ಸರ್ ಏನ್ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ, ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಏನಂತ ಎಕ್ಸಾಮ್ ಬರೀಬೇಕು ಸರ್ ಇವ್ರುಗಳು, ನಿಮ್ಗೆ ಅರ್ಥ ಆಗಲ್ಲ ರೀ, ನಮ್ ಕಷ್ಟ ನಮ್ಗೆ ಗೊತ್ತಿದೆ, ಬರಾನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಇದೆ ಗೊತ್ತಿದ್ಯಾ? ಎಷ್ಟು ಕಷ್ಟ ಇದೆ ಗೊತ್ತಾ? ಫೀಲ್ಡ್ ಇಳಿಬೇಕು, ಅಲ್ಲಿ ನೋಡ್ಕೊಂಡ್ ಬರ್ಬೇಕು, ಡಾಕ್ಟರ್ ಆಗಕ್ ಮೊದ್ಲು ಓದಲ್ವೇನ್ರಿ 6 ವರ್ಷ ಓದ್ತಾರೆ, ಆಮೇಲೆ ತಾನೇ ಡಾಕ್ಟ್ರು. ಸರ್ ಮೆಡಿಸಿನ್ ಕೊಡೋದಕ್ಕೆ ಓದಲೇಬೇಕು, ಇದು ಮೆಡಿಸಿನ್ ಜನರಿಗೆ ಪರಿಹಾರವನ್ನ ಮೆಡಿಸಿನ್ ರೂಪದಲ್ಲೇ ಕೊಡಬೇಕು ತಾನೇ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ಗೆ. ಸ್ಟಡಿ ಮಾಡ್ತೀವ್ರಿ ಫಸ್ಟ್, ಟೈಮ್ ಬೇಕು, ಮತ್ತೆ ಅದು ಕಾನ್ಸಂಟ್ರೇಷನ್ ಬೇಡವಾ? ಬೆಳಗ್ಗೆ ನಾನು ಚರಂಡಿ ಆಗಿಲ್ಲ, ಕೆಲಸ ಆಗಿಲ್ಲ ಅಂತಾನೆ, ಅದಕ್ಕೆ ದೂರ ಇಟ್ಟು ಎಲ್ಲಾನು ನೆಟ್ವರ್ಕ್ಸ್ ಇದ್ದೇ ಇರೋ ಜಾಗ ಧ್ಯಾನಮಗ್ನರಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ತಿಳಿಯಾಗಿ ಕುಳಿತುಕೊಂಡು ಶಾಂತ ವಾತಾವರಣದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ನೀವು ಡಿಸ್ಟರ್ಬ್ ಮಾಡಿದ್ರೆ ಏನ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ನೋಡೋಣ ಸರ್ ಮುಂದೆ. ನಿಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೆ ಉತ್ತರ ಕೊಡಿ ಅಂತಂದ್ವಿ, ಹೌದು ಕೊಡಬೇಕು ಅಂದ್ರು ಜನ. ಯಾರು ಕೊಡವ್ರು, ಯಾರು ಏನು ಉತ್ತರ ಕೊಡಬೇಕು ನಿಮಗೆ? ಅಲ್ಲ ಅವರು ಜನಕ್ಕೆ ಏನು ಉತ್ತರ ಕೊಡಬೇಕು ಹೇಳಿ. ಈಗ ಅವರು ಬರದ ಅಧ್ಯಯನದ ಕುರಿತಾಗಿ ಏನ್ ಮಾಡ್ತಾ ಇದ್ದೀರಾ? ಯಾವಾಗ ಡಿಸ್ಕಸ್ ಮಾಡಿದೀವಿ ಬರದ ಅಧ್ಯಯನ, ಓಕೆ ನೆಕ್ಸ್ಟ್ ಅದೇ ಏನ್ ಮಾಡಿದೀರಾ ಅಂತ ಗೊತ್ತಾಗಲ್ಲ. ಆಮೇಲೆ ಹೇಳ್ತೀವಿ, ಈಗ ಹೇಳಿ, ಆಮೇಲೆ ಹೇಳ್ತೀವಿ, ನಿಧಾನಕ್ಕೆ ಹೇಳಿ, ಈಗ ಹೇಳಿ ಆಮೇಲೆ ಹೇಳ್ತೀವಿ ನಿಧಾನಕ್ಕೆ. ಕೊಡಗು ಪರಿಹಾರ ಮನೆಗಳೇ ಸಿಕ್ಕಿಲ್ಲ, ಹಾ ಕಟ್ತೀವಿ, ನೆಕ್ಸ್ಟ್ ಇಯರ್ ಸಾಧ್ಯ ಆದ್ರೆ ಮುಗಿಸ್ಕೊಡ್ತೀವಿ, ಆಮೇಲೆ ನೆಕ್ಸ್ಟ್ ಹೇಳಿ. ಸಾಲ ಮನ್ನಾ ಮಾಡ್ತೀರಿ ಅಂದ್ರೆ ಮಾಡ್ತೀವಿ, ಹೊಂದಿಸ್ತಾ ಇದೀವಿ ದುಡ್ಡನ್ನ, ಈ ಬಜೆಟ್ ಅಲ್ಲಿ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ದುಡ್ಡು ಕೊಡ್ತೀವಿ. ಆಮೇಲೆ ಬೇಸಿಕ್ ನೀಡ್ಗಳು ಬೇಕು, ಅವೆಲ್ಲವನ್ನೂ ಕೂಡ ಯಾವಾಗ ಅದನ್ನೆಲ್ಲ ನಾನು ಬಂದಿದ್ದು 3 ತಿಂಗಳಲ್ಲಿ ಮಾಡಕ್ಕಾಗತ್ತಾ? ಇನ್ ಬೇಸಿಕ್ ನೀಡ್ ಅಂದ್ರೆ ನಿಮ್ಮ ಮನೆಗೆ ಬಂದು ಅಕ್ಕಿ ತಂದ್ಬಿಟ್ಟು 5 ವರ್ಷ ಪೂರೈಸಿದ ಮೇಲೆ ಅಲ್ಲ. ಬೇಸಿಕ್ ನೀಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಏನ್ ಬೇಸಿಕ್ ನೀಡ್ ಅಂದ್ರೆ? ರಸ್ತೆ, ಮನೆಯ ಸಾಮಾನು ಅಂತ ಕೇಳಿಲ್ಲ, ರಸ್ತೆ ಅಥವಾ ಶಾಲೆ ಮಾಡ್ತೀವಿ. 35 ವರ್ಷದಿಂದ 5 ವರ್ಷ ಯಡಿಯೂರಪ್ಪನವರೇ ಇದ್ರು, ಮಾಡಿದ್ರಾ? ನಾವು ಮಾಡ್ತೀವಪ್ಪ ನಿಧಾನಕ್ಕೆ. ಈ ತರ ಕಾಂಪಿಟೇಷನ್ ಬಿದ್ರೆ ಏನ್ ಕೇಳಕ್ಕಾಗ? ಏನು ಕೇಳಬೇಡಿ, ನಿಮ್ಮನ್ನ ಯಾರು ಕೇಳಿ ಇಂದವ್ರು? ಯಾರು ಏನು ಕೇಳದೆ ಇರೋದಕ್ಕೆ ಇವ್ರನ್ನ ನೀವೇನು ಓಟನ್ ಪುಕ್ಕಟೆ ಕೊಟ್ಟಿದ್ರೇನ್ರಿ ನನಗೆ? ನಾವೇನ್ ದುಡ್ಡು ತಗೊಂಡು ಹಾಕಿರಲ್ಲ ಸರ್ ನೀವು ಅಂದ್ರೆ ನಿಮ್ಮೊಬ್ಬರದ್ದು ಹೇಳಕ್ ಬರಬೇಡಿ ನನಗೆ. ಕಾನ್ಸ್ಟಿಟ್ಯೂನ್ಸಿಲ್ ಜನ ಅದೇ ಅವ್ರದ್ದು ವಾದ, ಕಾಸು ಬಿಸಾಕಿದ್ವಿ, ಕಾಸು ಖರ್ಚು ಮಾಡಿದ್ವಿ, ಜಾತಿ ಜಾತಿ ನೋಡ್ಬಿಟ್ಟು ನನ್ಗೆ ಓಟ್ ಹಾಕಿಲ್ವಾ? ನೀವು ಓಟ್ ಹಾಕಿಲ್ವಾ ಹೇಳಿ? ಹಾಕಿದ್ದೀರಿ, ಮತ್ತೆ ಏನು ನನ್ನನ್ನು ನೋಡಿ ಓಟ್ ಹಾಕಿದ್ರಾ? ನನ್ನ ಜಾತಿ ನೋಡ್ಕೊಂಡೆ ನೀವು ಓಟ್ ಹಾಕಿರೋದು, ನನ್ನನ್ನೇನು ನೋಡಿ ಓಟ್ ಹಾಕಿರಲ್ಲ ನೀವು. ಅಂದ್ರೆ ಈಗ ತಪ್ಪೆಲ್ಲಿಂದ ಆಗಿದೆಯೋ ಅವ್ರಿಗೆ ಬರೆ ಹಾಕ್ಬೇಕು. ಹಾಗೆ ಮತ್ತೆ ಯಾರಿಗೆ ಹಾಕ್ಬೇಕು? ಹಸು ಗುಮ್ಮಿದ್ರೆ ಬರೆ ಯಾರಿಗೆ ಹಾಕ್ತಾರೆ? ಗುಮ್ಮಿಸ್ಕೊಂಡು ಅವ್ನಿಗೆ ಹಾಕ್ತಾರಾ? ಮತ್ತೆ ಗುಮ್ಮಿರೋ ಹಸುಗೆ ಹಸುಗೆ ಇಷ್ಟು ಅಂತ ಒಂದು ಏಟ್ ಕೊಡ್ತಾರೆ, ಕೊಡಬಾರ್ದು ಪಾಪ, ಅದೇನ್ ಮಾಡುತ್ತೆ ಅದನ್ನೇನೋ ಕೆರಳಿಸಿರ್ತಾರೆ ಗುಮ್ ಹತ್ತದು. ನಮ್ಮ ಪರಿಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ ಅಂದ್ರೆ ಇವರೆಲ್ಲ ವರ್ಣನೆ ಮಾಡೋದು ನೋಡಿದ್ರೆ ನಮ್ಮ ಹತ್ರ ಸಖತ್ತು ಕೊಂಬಿದೆ, ಶಾರ್ಪ್ ಇದೆ, 2 ಅಡಿ ಎತ್ತರ ಇರುತ್ತೆ ಕೊಂಬು, ತೀವಿದ್ರೆ ಹಂಗೆ ಮರಡಾಗ್ಬಿಡ್ಬೇಕು, ಹಂಗೆ ತೀವಿ ಬೋದ್ಬೇಕಾರೆ ನಾವು ಅಂತ ವರ್ಣನೆ. ನಮ್ಮ ಹತ್ರ ಕೊಂಬೆ ಇಲ್ಲ. 5 ವರ್ಷಕ್ಕೊಂದ್ಸರಿ ಒಂದು ಕೊಂಬನ್ನ ಈ यादरे नकली नकली कोंबो सुम्ने अंटिसिर्तारे नम्म तलेगे संक्रांति टाइम अल्ली हसुगळिगे बण होडदंगे अंटिसिर्तारे नमगे नावु हिंगे घुम्मदंगे माडिर्तीवि अष्टे आमेले 5 वर्ष ಅದನ್ನ ಕಿತ್ತಾಕಿಸ್ಬಿಟ್ಟು ನಮ್ಮನ್ನ ದಾರ ಕಟ್ಬಿಡಕ ನೋಡು ಮೂರು ಮತ್ತೊಂದರಲ್ಲಿ ಆಯ್ಕೆ ಇಲ್ಲದಾಗ ಏನು ಮಾಡಬೇಕು ಸರ್ ಅವರು ಬಿಟ್ರೆ ಇವರು ಬಿಟ್ರೆ ನಮಗೂ ಆಯ್ಕೆ ಇಲ್ವಾ ಅನುಭವಿಸಿ ಅಷ್ಟೇ ಮಾತಾಡಬೇಡಿ ಅಂತಾರೆ ಅನುಭವಿಸಿ ನಾವೆಲ್ಲ ಈಗ ಬೇಕಾರೆ ಮಾಧ್ಯಮದವರಿಗೆ ಹೇಳ್ತಾರೆ ನೀವು ನಿಮ್ಮ ಟೇಬಲ್ ತೀರ್ಸ್ಕೊಳ್ಳಿ ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ ತವರು ಅಷ್ಟೇ ಇವರು ಹೇಳೋದು ಇಂತಹ ಲಜ್ಜೆಗೆಟ್ಟವರು ದೇಶ ಕಟ್ತೀವಿ ಅಂತಾರೆ ಇಂತಹ ಲಜ್ಜೆಗೆಟ್ಟ ಬಹುತೇಕ ಜನರು ಹೋಗಿ ಸಿದ್ಧಗಂಗಾ ಸ್ವಾಮಿಗಳನ್ನು ನೋಡ್ಕೊಂಡು ಬರ್ತಾರೆ ಆದರೂ ಏನು ಬದಲಾಗಲ್ಲ ನೋಡ್ಕೊಂಡು ಬರ್ತಾರೆ ಎಂತ ಡೋಂಗಿಗಳು ದಗಾಕೋರರು ಇರಬೇಕು ಲಗಾಕಳಿ ನೀವು ಹೆಂಗ್ ಇರಬೇಕು ಇವರುಗಳು ಎಂತ ಡ್ರಾಮಾ ಮಾಸ್ಟರ್ಗಳು ಆಲ್ರೆ ಆ ಡ್ರಾಮಾನೇ ನಂಬಿಕೊಂಡಿದ್ದೀವಿ ಬರ ದಾರಿ ಇಲ್ವೇ ನೋಡ್ಕೋಬೇಕು ರೆಸಾರ್ಟ್ ರಾಜಕೀಯದ ನವರಂಗಿ ನಾಟಕಕ್ಕೆ ರಾಜ್ಯದ ಜನ ಕೆಂಡಕಾರ್ತಾ ಇದ್ದಾರೆ ನಾವು ಗೆಲ್ಲಿಸಿ ಕೊಟ್ಟಿರುವಂತ ಶಾಸಕರು ಬೆಂಗಳೂರಿನ ಶಾಸಕರ ಭವನದಲ್ಲಾದರೂ ಇದ್ದಾರಾ ಅಂತ ಬರ್ತೀವಿ ಅದರಲ್ಲೂ ಚಿಂಚೋಳಿಯ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಹುಡುಕೊಂಡು ಬಂದ್ರೆ ಅಲ್ಲಿ ಯಾರು ಕೂಡ ಸಿಗ್ತಾ ಇಲ್ಲ ಆದರೆ ಜನ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಇನ್ನು ಹಾಸನದಲ್ಲಿ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಾಸಕರನ್ನ ಹುಡುಕೊಡಿ ಅಂತ ಉಮೇಶ್ ಜಾಧವ್ ಅವ್ರಿಗೆ ಕಾಣಕ್ಕೆ ಬಂದಿದ್ದೇನೆ ಅಲ್ಲಿ ಕ್ಷೇತ್ರದಲ್ಲಿ ಭೀ ಕಾಣುತ್ತಿಲ್ಲ ಇಲ್ಲಿ ಭೀ ಕಾಣುತ್ತಿಲ್ಲ ನಮ್ಮ ಕಡೆಯೆಲ್ಲ ಪೂರ ಬರಗಾಲ ಅವರು ಹೋಗಿ ಮುಂಬೈನಲ್ಲಿ ಕುಂತಿದ್ದಾರೆ ನಾವು ಗೌರ್ಮೆಂಟ್ ಕೆಲಸದ ಮ್ಯಾಗ ಬಂದಿದ್ದೇವೆ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರು ಚಿಂಚೋಳಿ ಒಂದು ವೀಕೆಂಡ್ ಸಿಕ್ಕಿದ್ರು ಈ ಒಂದು ವೀಕೆಂಡ್ ಸಿಗ್ತಾ ಇಲ್ಲ ಕಲಬುರಗಿಯಿಂದ ಬಂದಿದ್ದೀವಿ ಇಲ್ಲಿ ಶಾಸಕರ ಭವನದಲ್ಲಿ ಬಂದೀವಿ ಇಲ್ಲಿವರೆಗೂ ಯಾವ ಎರಡು ದಿವಸಗಳ ಕಾಲ ಆಯಿತು ಯಾರೂ ಶಾಸಕರಿಲ್ಲ ಯಾರೂ ಸಿಗ್ತಾ ಇಲ್ಲ ಮಾನವೀಯತೆಯನ್ನು ಕಳ್ಕೊಂಡು ರಾಜಕೀಯ ಮಾಡ್ಲಿಕ್ಕತ್ತಿದ್ದಾರೆ ನಾವು 82 ವರ್ಷ ನಮಗೆ ಇಂಥ ಹೊಲಸು ರಾಜಕೀಯ ಇರಲಿಲ್ಲ ನಾವು ದೇವರಾಜ ಅರಸು ಸರ್ಕಾರನಾಗ ಪಕ್ಷನಿಷ್ಠೆ ಇಲ್ಲ ಈ ಎಲ್ಲ ಶಾಸಕರು ಆಶೆ ಆಮೇಶ ಮತ್ತು ಅಧಿಕಾರಕ್ಕೆ ಬೆನ್ನತ್ತಾರ ಉದ್ಯಮಶೀಲತದ ನಾವು ನಿರುದ್ಯೋಗಿಯಾಗಿದ್ದೇವಲ್ಲ ಯಾವಾದರೂ ಲೋನ್ ಮಾಡ್ತಾರಂತೇಳಿ ಉದ್ದೇಶಕ್ಕೆ ಕೇಸ್ ಬಂದೇವ್ರಿ ಯಾರೂ ಇಲ್ಲಿ ಸಿಗ್ತಲ್ರಿ ಅಲ್ಲಿ ಸಂಬಂಧಪಟ್ಟ ಕ್ಷೇತ್ರದಾಗ ಯಾರು ಶಾಸಕರು ಟೈಮಿಗೆ ಸಿಗ್ತಾನೆ ಇಲ್ಲ ಮನೆಗೆ ಬಂದಿರ್ತಾರೆ ಬಿಡ್ರಿ ಓಟ್ ಹಾಕಿಸ್ಕೊಂಡಾಗ ಈಗ ಸಿಗಲ್ಲ ಅವ್ರು ಹುಡುಕಿರೋ ಸಿಗಲ್ಲ ನಮ್ಗೆ ಹೋಗಿ ಎಲ್ಲಿ ಕುಂತಾರ ಏನ ನಮ್ಮ ಫೋನಾರ ಹಚ್ಬೇಕಂದ್ರೆ ಫೋನನ್ನು ನಡೆಯ ನಾವು ಏನು ಕೆಲಸ ಮಾಡಕತ್ತೀವಿ ನಾವು ಯಾಕೆ ಓಟ್ ಹಾಕ್ಸೇಣಿವಿ ಅಂತ ಅವ್ರಿಗೆ ಪ್ರಜ್ಞೆ ಇಲ್ಲ ಒಂದು ಆರೋಗ್ಯ ವಿಚಾರವಾಗಿನಿಲ್ಲ ಒಂದು ರೈತರಿಗೆ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳಿಲ್ಲ ಅದೇನು ರೆಸಾರ್ಟ್ ಹಾಕಿ ಮೇಡಮ್ ಈಗ ಒಂದು ದಿನಕ್ಕೆ 4 ಲಕ್ಷ ಅಂತ ಹೇಳ್ತಾರೆ ರೆಸಾರ್ಟ್ದಾಗ ನಾವೆಲ್ಲ ಬಡವರು ಹಿಂಗಾಗಿ ನಮ್ಮ ಕೆಲಸಕ್ಕೆ ಬಂದರೆ ಇಲ್ಲಿ ಸಿಗ್ತಾ ಇಲ್ಲ ನಾವು ಓಕೆ ಜನ ಅವ್ರವ್ರ ಭಾವನೆಗಳನ್ನ ಹೇಳ್ತಾರೆ ಆಯಿತು ನಾಳೆ ಅವ್ರು ಸಿಕ್ಕಿದ ತಕ್ಷಣ ಅವ್ರು ಸಂತೋಷವನ್ನು ಪಟ್ಕೊಂಡು ಅವ್ರ ಜೊತೆ ಹೋಗ್ತಾರೆ ಸಿಕ್ಕಿದ ತಕ್ಷಣ ಅವನು ಜೋಕ್ ಆಗೋ ಸುಮ್ಮನೆ ಹಿಂಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅಷ್ಟಕ್ಕೆ ತೃಪ್ತಿ ಆಗುತ್ತೆ ನಮ್ಮವ್ರ ಪಾಪ ನಮ್ಮವ್ರು ಅಷ್ಟು ಮುಗಿದ್ರು ನಮ್ಮ ಜನ ಅದಕ್ಕೆ ಅವ್ರನ್ನ ನಾವು 60 ವರ್ಷ ಯಾಮಾರ್ಸಕ್ಕಾಗಿರೋದು ಇಲ್ದಿರಿ ಯಾಮಾರ್ಸಕ್ಕಾಗ್ತಿರ್ಲಿಲ್ಲ ಅವ್ರನ್ನ ಅದಕ್ಕೆ ನಾವು ಯಾಮಾರ ನಾವು ಭಾಳ ಮುಗ್ದರು ಜನ ನಮ್ಮವ್ರು ಹೆಂಗೆ ಅಂದ್ರೆ ಈಗ ನಾಳೆ ಬರ್ತಾರಲ್ಲ ಆಮೇಲೆ ಅಕ್ಷೇತ್ರದ ಏನೆಲ್ಲ ಟಿ ವಿ ಮಾತಾಡ್ತಿದ್ದಿಂತಾರೆ ಬಾರ ಇಲ್ಲಿ ಏನಿಂದ ಏನೋ 3 ದಿನ ಹೋಗಿದ್ದು ಅದಕ್ಕೆ ಹಂಗ ಮಾತಾಡ್ಬಿಟ್ಟು ಏನು ನಿಂಗೆ ಕೋಪ ಮಾಡ್ಕೊಂಡ್ಬಿಟ್ರೆ ಬ್ರಾ ಬ್ರದರ್ ಅಣ್ಣ ಬಾಣ ಅಂದ್ಬಿಟ್ಟು ಹಾಂ ಏನಪ್ಪ ಏಯ್ ಬರ ಇಲ್ಲೇ ಅವ್ನು ನೋಡ ಅಂತಂದ್ಬಿಟ್ಟು ನೋಡಿ ಮಾಡ್ಕೊಡ್ತಾರೆ ನೋಡಿ ಆಮೇಲೆ ಅಂದ್ಬಿಟ್ಟು ಒಂದೆರಡು ಮಾತಾಡ್ಸಿ ಕಾಫಿ ಕುಡ್ಕೋ ತಿಂಡಿ ತಿನ್ನು ಅಂತಾರೆ ಒಂದು ವಾರ ಸಿಕ್ಕಿರಲಿಲ್ಲ ಅಣ್ಣ ಹೋಗಿದ್ದೆ ಆದ್ರೆ ಬಂದ ತಕ್ಷಣ ಹೆಂಗೆ ಮಾತಾಡ್ಸಿದ್ರು ಗೊತ್ತಾ ಅಷ್ಟಕ್ಕೆ ಹೊಟ್ಟೆ ತುಂಬಲ್ಲ ಅಲ್ವಾ ಸರ್ ಸಮಸ್ಯೆ ಬಗೆಹರಿಸಲ್ವಲ್ಲ ತುಂಬಿಕೊಂಡು ಮಾಡ್ತಾವ್ ತಾರ್ತಾರೆ ವಾಪಸ್ ಜೈ ಅಂತ ಅಷ್ಟೇ ನಮ್ಮವ್ರ ಕತೆ ಜನ ಕೇಳ್ತಾ ಇದ್ರು ಅದವ್ರಿಗೆ ಸಿಕ್ತಿಲ್ವಲ್ಲ ಅದವ್ರಿಗೆ ಗೊತ್ತು ಅದಕ್ಕೆ ಅವ್ರು ಹಂಗೆ ಆಡೋದು ಹಾಂ ರಾಜ್ಯದಲ್ಲಿ ಜನಾಕ್ರೋಶ ಹೆಚ್ಚಾಗ್ತಿದ್ದಂತೆ ಒಂದಿಷ್ಟು ರಾಜಕೀಯ ಹೀಗೆ ನಡೆಯುತ್ತೆ ಬರ ಅಧ್ಯಯನಕ್ಕಾಗಿ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇದನ್ನೇ ನೀವು ಫಸ್ಟ್ ಮಾಡಿದ್ದರೆ ನಿಮ್ಮನ್ನು ಎತ್ಕೊಂಡು ಒಪ್ಕೊಂಡು ಮುದ್ದಾಡ್ತಿದ್ವಿ ನಾವೇನೇನು ಹಾಗಾಗಿ ಈಗ ಬರ ರಾಜಕೀಯ ಅನ್ನೋದು ಬೇಡ ಬರ ಅಧ್ಯಯನ ಸ್ಪರ್ಧೆ ಸೋಮವಾರದಿಂದ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ತಂಡವಾಗಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಜನವರಿ 21, 22ರಂದು ರಾಜ್ಯದ 4 ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾರೆ ಯಡಿಯೂರಪ್ಪನವರ ತಂಡ ಸೋಮವಾರದಿಂದ 2 ದಿನ ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರಿಗೆ ಹೋದರೆ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರ ತಂಡ ಬರ ಪ್ರವಾಸ ಮಾಡುತ್ತವೆ. ಈ ವಾರದಲ್ಲಿ 20 ಜಿಲ್ಲೆಗೆ ಬಿಜೆಪಿ ತಂಡ ಭೇಟಿ ಕೊಡ್ತಾ ಇವೆ. ಟಚ್ ಮಾಡ್ಬಿಟ್ಟು ಬರ್ತಾವ್ರೆ ಹೋಗ್ಬಿಟ್ಟು ಎಲ್ಲಾನು ನೀವು ಬೈದ್ರಲ್ಲ ಜನ ಬರ ಬಂದಿದೆ ರಾಜ್ಯದಲ್ಲಿ ಏನಲ್ಲಿ ಗುರುಗ್ರಾಮದಲ್ಲಿ ಕೂತಿದ್ದೀರಿ ನೀವು ಕಣ್ಣಕ್ಕೆ ಕಾಣಲ್ವಾ ಅಂದ್ರೆ ಬರ್ತೀವಿ ಇರಪ್ಪ ಅಂದ್ಬಿಟ್ಟು ಖೋ ಆಟದಲ್ಲಿ ಕೊಕ್ ಅಂತ ಹಿಂಗೆ ಟಚ್ ಮಾಡಲ್ವಾ ಹಂಗೀಗ ಟಚ್ ಮಾಡ್ಬಿಟ್ಟು ಬರ್ತಾರೆ ಎಲ್ಲ ಜಿಲ್ಲೆನೂ. ಈಗ ಹೋಗಿ ಸುಮ್ಮನೆ ಮುಖ ತೋರಿಸ್ಕೊಂಡ್ ಬರೋದು ಪಾಪ ಪ್ರತಿಪಕ್ಷದವ್ರಿಗೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಬಿಕಾಸ್ ಪವರ್ ಈಸ್ ನಾಟ್ ವಿತ್ ದೆಮ್, ಐ ಅಗ್ರಿ. ಬಟ್ ಈ ಟಚ್ ಅಂಡ್ ಗೋ ಇದ್ದಂಗೆ ಇದೆ ಇದು. ಇದಕ್ಕೆ ಒಂದು ಸೀರಿಯಸ್ನೆಸ್ ಇರಬೇಕು ಒಂದು ರಾಷ್ಟ್ರೀಯ ಪಕ್ಷಕ್ಕೆ. ಆ ಸೀರಿಯಸ್ನೆಸ್ ಇಲ್ಲ. ಯಾರೋ ಹೇಳಿದ್ರು ಅಂತ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ, ಕಾಟಾಚಾರಕ್ಕೆ ಮಾಡ್ತಾರೆ. ಏನೋ ಈ ಮಧ್ಯೆ ದಿನೇಶ್ ಗುಂಡೂರಾವ್ ಮಾತನಾಡಿ ಭಗವಂತ BSYಗೆ ಕೆಟ್ಟ ಬುದ್ಧಿ ಯಾಕೆ ಕೊಟ್ಟನೋ ಗೊತ್ತಿಲ್ಲ, ಇನ್ನು BJP ಬರಾಧ್ಯಯನಕ್ಕೆ ಒಳ್ಳೇದಾಗಲಿ, ಸರ್ಕಾರದಿಂದ ಸಹಕಾರ ಕೊಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಭಗವಂತ ಬರೀ ಯಡಿಯೂರಪ್ಪನವ್ರಿಗೆ ಅಲ್ಲ ಮಿಸ್ಟರ್ ದಿನೇಶ್ ಗುಂಡೂರಾವ್ ಎಲ್ರಿಗೂ ಕೆಟ್ಟ ಬುದ್ಧಿ, ಎಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಬೇಕು. ನಂಬರ್ ಒನ್. ನಂಬರ್ ಟು, ಸೂಪರ್ ಭಗವಂತ ಇದ್ದರೆ ನಮ್ಮ ಜನಕ್ಕೆ ಬುದ್ಧಿ ಕೊಡ್ಬೇಕು ಫಸ್ಟು. ನಾಳೆ ಸೋಮವಾರದಿಂದ ಬರಗಾಲ ಪೀಡಿತ ಪ್ರದೇಶಗಳಿಗೆ 4-5 ತಂಡಗಳಲ್ಲಿ ಪ್ರವಾಸ ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ವಾರದಲ್ಲಿ ಸುಮಾರು ಒಂದು 20 ಜಿಲ್ಲೆಗಳಿಗೆ, ಭೀಕರ ಬರಗಾಲ ಇರುವಂತಹ ಜಿಲ್ಲೆಗಳಿಗೆ ಒಂದು 5-6 ತಂಡಗಳಲ್ಲಿ ಹೋಗ್ತಾ ಇದ್ದೇವೆ. ಸರ್ಕಾರ ತೆಗೆದಕ್ಕೆ ಮಾಡಕ್ ಹೋದ್ರಿ, ಫೇಲಿಯರ್ ಆದ್ರಿ 2-3 ಬಾರಿ. ಇದು ಈ ಥರನೂ ಕೂಡ ಫೇಲಿಯರ್. ನಿಮ್ಗೆ ಯಾಕೆ ಈ ಥರ ಒಂದು ಕೆಟ್ಟ ಬುದ್ಧಿ ಆ ಭಗವಂತ ನೀಡಿದರೆ ನನಗೆ ಅರ್ಥ ಆಗೋದಿಲ್ಲ. ಅತ್ಯಂತ ಒಂದು ಕೆಟ್ಟ ಒಂದು ಇತಿಹಾಸವನ್ನ ಮತ್ತು ಒಂದು ಚರಿತ್ರೆಯನ್ನ ನೀವು ಬಿಟ್ಟು ಹೋಗ್ತಾ ಇದ್ದೀರಾ. ಬಹಳ ಸಂತೋಷ, ಒಳ್ಳೆ ಕೆಲಸ. ಅಟ್ಲೀಸ್ಟ್ ಕೊನೆಗಾರ ಜ್ಞಾನೋದಯ ಬಂದು ಹಳ್ಳಿಗಳಿಗೆ ಹೋಗಿ ಭೇಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಕರ್ನಾಟಕ ಸರ್ಕಾರ ಅವ್ರಿಗೆ ಎಲ್ಲ ತರದ ಪ್ರೋತ್ಸಾಹ ಸಹಕಾರ, ಬರ ನಿರ್ವಹಣೆ ಮಾಡ್ಲಿಕ್ಕೆ ಏನೇನ್ ಬೇಕು ಅವ್ರಿಗೆ ಸಹಕಾರವನ್ನು ಕೊಡ್ಲಿಕ್ಕೆ. ಅವ್ರಿಗೇನ್ ಸಹಕಾರ ಕೊಡೋದು ಸರ್, ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾರೆ ಅಂದ್ರೆ ಆಫೀಸರ್ಸ್ ಬ್ರೀಫ್ ಮಾಡೋದು ಈ ತರ ಎಲ್ಲ ಇರ್ಬೋದು ಮೋಸ್ಟ್ಲಿ. ಅಷ್ಟೇ, ಇನ್ನೇನ್ ಸಹಕಾರ ಅಂದ್ರೆ ಇನ್ನೇನ್ ಕೊಡಕ್ಕಾಗತ್ತೆ. ಯಡಿಯೂರಪ್ಪನವ್ರ ಕೈಗೆ ಒಂದು 10 ಕೋಟಿ ಕೊಟ್ಟು ಕಳ್ಸಕ್ಕಾಗತ್ತಾ? ಹಂಗೆ ಹಂಚ್ಕೊಂಡು ಬನ್ನಿ ಅಂತ ಇವರೇ ಮಾಡ್ಬಿಡ್ತಾರೆ ಮುಂದೆ ನಿಂತ್ಕೊಂಡು. ಇಲ್ಲ, ಅದನ್ನೇ ನಾನು ಹೇಳಿದ್ದು. ಮರ್ಯಾದೆ ಹರಾಜಾಕಕ್ಕೆ ಆ ಕೆಲಸ ಮಾಡಬೇಕಾಗಿತ್ತು ಬಿಜೆಪಿನವರು. ಅದಕ್ಕೆ ಇದು ಈ ಅರ್ಜೆಂಟ್ ಆಗಿ ಹೆಚ್ಚು ಕಡಿಮೆ ಮಾಡ್ಕೊಂಡವ್ರು, ಆತರಗಾರನ್ಗೆ ಬುದ್ಧಿ ಮಟ್ಟು ಅಂದಂಗೆ ಮಾಡ್ಕೊಂಡ್ರದಿದ್ದು ಬಿಜೆಪಿಯವರು. ಅಷ್ಟೇ, ಇನ್ ಎಂತದೂ ಇಲ್ಲ ಈ ಕೇಸಲ್ಲಿ. ಇದು ಇದರಿಂದ ಏನು ಆಗದೇ ಇಲ್ಲ ಅಂತಲ್ಲ ಸರ್. ಆಗಲ್ಲ, ಆಗತ್ತೆ ಅಂತೇನು ಹೇಳಿಲ್ಲ. ಅಲ್ಲ, ಬರ ಅಧ್ಯಯನದಲ್ಲಿ ಬಿಜೆಪಿ ಹೋಗಿ ಬಂದು ವಾಟ್ ಕ್ಯಾನ್ ಅಪೋಸಿಷನ್ ಪಾರ್ಟಿ ಡು ಅದರ್ ದ್ಯಾನ್ ಹೋಗಿ ನೋಡಿಕೊಂಡು ಅಲ್ಲೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರದಿಂಗೆಲ್ಲ ಕಷ್ಟ ಆಗಿದೆ, ಈ ರಾಜ್ಯ ಸರ್ಕಾರ ನಾಲಾಯಕ್ಕು, ಲಾಯಕ್ಕಿಲ್ಲ, ಯೂಸ್ಲೆಸ್ ಸರ್ಕಾರ ಇದು, ಅಧಿಕಾರಕ್ಕೋಸ್ಕರ ಇಬ್ಬರು ಜಂಟಿ ಸೇರ್ಕೊಂಡು ಆಟ ಆಡ್ತಿದ್ದಾರಷ್ಟೇ, ಲೂಟಿ ಹೊಡಿತಿದ್ದಾರಷ್ಟೇ, ಏನೂ ಮಾಡಿಲ್ಲ, ಇಲ್ಲಿ ನೋಡಿ ಅಲ್ಲಿ ನೋಡಿ ಅಂತ ಹೇಳ್ಬೋದೇ ಹೊರತು ಅಲ್ಲಿಂದ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಶಕ್ತಿ ಇರುತ್ತೆ ಪಾಪ. ಆ ಮೂಲಕ ಎಚ್ಚರಿಸೋ ಒಂದು ಪ್ರಯತ್ನ. ಎಕ್ಸಾಕ್ಟ್ಲಿ, ಆ ಕೆಲಸ ಮಾಡಿ ಬಲಿ ಹಾಕೋದು ಬಿಟ್ಟು ಒಂದು ಪ್ರತಿಪಕ್ಷವಾಗಿ 104 ಜನ ಇದ್ದವರು ನೀವೇ ಫಸ್ಟ್ ಆ ಪಾರ್ಟಿಯಿಂದ 2, ಈ ಪಾರ್ಟಿಯಿಂದ 3, ಆ ಪಾರ್ಟಿಯಿಂದ ಅರ್ಧ, ಈ ಪಾರ್ಟಿಯಿಂದ ಕ್ವಾರ್ಟರ್ ಅನ್ಕೊಂಡು ಓಡೋಗಿದ್ರಲ್ಲ, ಅದನ್ನೋಗ್ಬಿಟ್ಟು ಮಾನ ಮರ್ಯಾದೆ ಲಜ್ಜಿಗೆಟ್ಟವ್ರ ತರ ಅದನ್ನ ಬರ ಅಧ್ಯಯನ ಲೋಕಸಭಾ ಇದು ಅಂತಂದ್ಬಿಟ್ಟು ಮುಚ್ಚಕ್ಕೆ ಟ್ರೈ ಮಾಡಿದ್ರಲ್ಲ, ದಟ್ ಈಸ್ ವೇರ್ ಯು ಗಾಟ್ ಕಾಟ್. ಅಲ್ಲೇ ತಗಲಾಕೊಂಡಿದ್ ನೀವು. ಅದರ್ವೈಸ್ ನೋ, ನನ್ನ ಪ್ರಕಾರ. ಓಕೆ, ವಿರಾಮಕ್ಕೆ ಹೋಗ್ಬೇಕಲ್ಲ, ಒಂದು ತಗೊಂಡ್ಬಿಡೋಣ. ರೆಸಾರ್ಟ್ ರಾಜಕೀಯಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕೆಸರೆಡ್ ಚಾಟ ಮುಂದುವರಿಸಿಕೊಂಡಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ 6 ದಿನಗಳ ಬಿಜೆಪಿ ಶಾಸಕರ ವಾಸ್ತವ್ಯಕ್ಕೆ 3 ಕೋಟಿ ಖರ್ಚಾಗಿದೆ ಅಂತ ಆರೋಪ ಕೇಳಿಬಂತು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಶಾಸಕರ ವಾಸ್ತವ್ಯಕ್ಕೆ ಬಿಜೆಪಿ ನಯಾ ಪೈಸಾ ಖರ್ಚು ಮಾಡಿಲ್ಲ, ಇದು ಹಿತೈಷಿಗಳ ರೆಸಾರ್ಟ್, ಅವರಿಂದ ನಮಗೆ ನೆರವಾಗಿದೆ ಅಂದ್ರು. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ವಾಸ್ತವ್ಯವನ್ನ ಸಚಿವ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ರೆಸಾರ್ಟ್ನಲ್ಲಿ ಕೂತು ನಾವು ಬರ ಅಧ್ಯಯನ ಮಾಡಿದ್ದೇವೆ, ಸಚಿವರು ಹಾಗೂ ಶಾಸಕರು ಜನರ ಕೆಲಸ ಆಲಿಸ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ನಮ್ಮ ತುಂಬ ಜನ ಇದ್ದಾರೆ. ಹಿತೈಷಿಗಳು ನಮ್ಮ ವ್ಯವಸ್ಥೆ ಮಾಡಿದ್ದಾರೆ. ಹರಿಯಾಣದಲ್ಲಿ ಹೋಗಿದ್ವಿ, ನಮ್ಮ ಹಿತೈಷಿಗಳು ನಾವು ಜೋಬಿಂದ ದುಡ್ಡು ಕೊಟ್ಟಿದ್ದೀವಿ ಅಂತ ಅಂದ್ಕೊಟ್ಟಿದ್ದೀರಾ? ಯಾವ ಶಾಸಕನೂ ಇಲ್ಲ. ಹರಿಯಾಣದ ನಮ್ಮ ಹಿತೈಷಿಗಳು ನಮ್ಮನ್ನು ಅಲ್ಲಿ ಅತಿಥಿಗಳಾಗಿ ನಮ್ಮನ್ನು ಕರ್ಕೊಂಡು ನಮಗೆ ಗೌರವದಿಂದ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಸರ್ಕಾರದ ಕೆಲಸ, ಜನರ ಕೆಲಸ, ಎಲ್ಲ ಮಂತ್ರಿಗಳು ಅವರ ಡ್ಯೂಟಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ವರಿಷ್ಠರು ಒಂದೊಂದು ಜಿಲ್ಲೆವಾರು ಕರೆದು ಮಾತಾಡ್ತಾ ಇದ್ದಾರೆ. ಪಕ್ಷದ ಕೆಲಸ, ಸಾರ್ವಜನಿಕರ ಕೆಲಸ ಎಲ್ಲ ಕೂಡ ಒಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ, ಜೆಡಿಎಸ್ ಸರ್ಕಾರ ರೆಸಾರ್ಟ್ನೇ ಬೈಪ್ ಅಸೆಂಬ್ಲಿ ಮಾಡ್ಕೊಳ್ಳಿ, ರೆಸಾರ್ಟ್ನೇ ಆಫೀಸ್ ಮಾಡ್ಕೊಳ್ಳಿ, ಅಲ್ಲೇ ರೂಮಲ್ಲಿ ಕೂತ್ಕೊಳ್ಳಿ, ಬರಲೇಬೇಡಿ. ವಿಧಾನಸೌಧ ಏನು ಮಣ್ಣು ತಿನ್ನಕ ನಿಮಗೆ ಕಟ್ಕೊಟ್ಟಿದ್ದು? ಮರ್ಯಾದೆ ಬೇಡವಾದದ್ದು ಸೋಕಾಲ್ಡ್ ಮಿನಿಸ್ಟರ್ಗೆ. ಯಾತಕ್ಕೆ ಕಟ್ಟಿದ್ದಿದ್ದಾಗಾರೆ ವಿಧಾನಸೌಧನ ನಿಮಗೆ? ರೆಸಾರ್ಟಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಕ ನಿಮ್ಗೆ? ಹಂಗಾರೆ ಇಲ್ಲಿ ಜೇಬಿಂದ ಕೊಟ್ಟಿದೀವ ನಾವೇನಾದ್ರು? ಜೇಬಿಂದ ಕೊಟ್ಟಿದ್ದೀವಿ, ಚೆನ್ನಾಗಿ ಗೊತ್ತ್ರಿ. ನಮ್ಮ ಪಾಲಿಟಿಷಿಯನ್ಸು ಜೇಬಿಂದ ಯಾರಿಗೂ ಏನು ಕೊಡಲ್ಲ ಅಂತ, ನೀವು ಲೇನಾ ಬ್ಯಾಂಕ್ಗಳು ದೇನಾ ಬ್ಯಾಂಕ್ಗಳಲ್ಲ ಅಂತ ನಮಗೆ ಗೊತ್ತಿದೆ ರೀ. ನೀವು ಕೊಟ್ಟಿದ್ದೀರಿ ಅಂತ ಹೇಳೋ ಅಷ್ಟು ಬಕರಾಗಳ ನಾವು? ಯಾರ ಮೇಲೆ ತಲೆ ಕೈ ಇಟ್ರಪ್ಪ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಷ್ಟೇ ನಮ್ ಕುತೂಹಲ. ಅವನು ಯಾಕೆ ಕೊಟ್ಟ? ಪುಕ್ಕಟ್ಟೆ ಗಿರಾಕಿ, ವೀರಾದಿವೀರ, ವಿಜಯನಗರದ ಒಡೆಯ ಅವನು ಅಂತ ನಮಗೆ. ಮನೆ ಮುಂಭಾಗದ ರೋಡಲ್ಲಿ ಅಕ್ಕಪಕ್ಕ ವಜ್ರ ವೈಡೂರ್ಯ ಮಾರೋ ಗಿರಾಕಿನ ಅವನು. ಯಾರವನು? ಯಾಕೆ ಕೊಟ್ಟ? ನಿಮ್ಮನ್ ಯಾಕೆ ಸಾಕದ? 6 ದಿನ ಯಾವ ಧರ್ಮಕ್ಕೊಕ್ಕ ಸಾಕಿಸ್ಕೊಂಡ್ರಿ, ಕುತ್ಕೊಂಡ್ರಿ ಅಲ್ಲಿ? ಈ ಋಣನ ಯಾವಾಗ ತೀರಿಸ್ತೀರಿ? ಯಾವ ಹೆಂಗೆ ತೀರಿಸ್ತೀರಿ? ಯಾವಾಗ ತೀರಿಸ್ತೀರಿ? ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತೀವ ಈಶ್ವರಪ್ಪನವ್ರೆ ನಾವು? ನಮಗೆ ಬುದ್ಧಿ ಬೇಡವಾ? ಅಷ್ಟಾದ್ರೂ ನಮಗೆ ಜ್ಞಾನ ಇಲ್ವಾ? ಇವತ್ತಲ್ಲ, ಇದಕ್ಕಲ್ಲ, ಎಂದೂ ಯಾವುದಕ್ಕೂ ನೀವು ಜಾಬಿಂದ ಕೊಡಲ್ಲ ಯಾರು ಅಂತ ನಮಗ್ ಗೊತ್ತಿದೆ, ಗೊತ್ತಿದೆ. ನಮ್ಮ ಪಾಯಿಂಟ್ ಇದು ಅಷ್ಟೇ. ಇವರು ರೆಸಾರ್ಟಲ್ಲಿ ಕೂತ್ಕೊಂಡು ಸರ್ಕಾರದ ಕೆಲಸ ಎಲ್ಲ ನಡೀತಿದೆಯಂತೆ, ವಿಧಾನಸೌಧ ಬಂದ್ ಮಾಡಿ, ಶಾಸಕರ ಭವನ ಯಾಕೆ ಯಾತಕ್ ಬೇಕು? ನಿಮ್ ನಿಮ್ ರೆಸಾರ್ಟಲ್ಲೇ ಕೂತ್ಕೊಳ್ಳಿ, ಮನೇನೆ ಆಫೀಸ್ ಮಾಡ್ಕೊಳ್ಳಿ ಎಲ್ಲ. ವಿಧಾನಸೌಧ ಯಾಕೆ ಬೇಕದಕ್ಕೆ ಆ ಸುಖಕ್ಕೆ? ಒಂದು ಕಡೆ ರೆಸಾರ್ಟ್ ವಾಸ್ತವ್ಯವನ್ನು ಎರಡೂ ಪಕ್ಷಗಳ ಮುಖಂಡರು ಸಮರ್ಥನೆ ಮಾಡ್ಕೊಳ್ತಾ ಇದ್ದರೆ, ಇನ್ನೊಂದು ಕಡೆ ಟ್ವಿಟರ್ನಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ. ಏನಾರು ಮಾಡ್ಕೊಂಡೋಗಿ. ಬಿ ಜೆ ಪಿ ಎತ್ತಿರುವ ಪ್ರಶ್ನೆ, ಆಲ್ ರೈಟ್, ಈಗ ನೋಡೋಣ ಬಿ ಜೆ ಪಿ ಎತ್ತಿರುವ ಪ್ರಶ್ನೆ ಇಲ್ಲಿ ನೋಡ್ಬಿಡೋಣ. ಈಗ ಈಗಲ್ಟನ್ ರೆಸಾರ್ಟ್ ಸರ್ಕಾರಕ್ಕೆ 982 ಚಿಲ್ಲರೆನೋ ಎಷ್ಟೋ ಕೋಟಿ ಕಟ್ಟಬೇಕಾಗಿದೆ. ಓಕೆ, ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ, ವೆರಿ ಕರೆಕ್ಟ್. ಈಗ ಅದೇ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಉಳಿದುಕೊಂಡಿದ್ದಾರೆ. ರೆಸಾರ್ಟ್ ತೆರಿಗೆಯನ್ನು ಅಥವಾ ಆ ಬಾಕಿಯನ್ನು ಮನ್ನಾ ಮಾಡೋದಕ್ಕೆ ಸರ್ಕಾರ ಹೊರಟಿದೆಯಾ? ಈ ಪ್ರತಿಫಲವನ್ನು ಸರ್ಕಾರ ಎಂಜಾಯ್ ಮಾಡೋದಕ್ಕೆ ಮುಂದಾಗಿದೆಯಾ ಅನ್ನೋದು ಬಿ ಜೆ ಪಿ ಅವರ ಪ್ರಶ್ನೆ. ಕಾಂಗ್ರೆಸ್ಸಿಗೆ ಅಥವಾ ಜೆ ಡಿ ಎಸ್ಗೆ, ಇಬ್ಬರಿಗೂ ನನ್ನ ಪ್ರಕಾರ, ಅಲ್ಲ ಅವ್ರ ಪ್ರಕಾರ ಸಾರಿ. ಹಾಗೆ ಕಾಂಗ್ರೆಸ್ನವರು ಪ್ರಶ್ನೆ ಕೇಳ್ತಾರೆ, ಅವರು ಬಿ ಜೆ ಪಿಯವ್ರ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡಲ್ಲ, ಆ ಬದಲು ಹೊಸ ಪ್ರಶ್ನೆ ಹಾಕ್ಬಿಡೋದು. ಹಾಂ, ನೀನು ದುಡ್ಡು ಹೊಡೆದಿದ್ಯಾ? ನಾನು ಭಾಳ ಸರಿ ಹೇಳ್ತೀನಿ ಇದನ್ನ, ನೀವು ದುಡ್ಡು ಹೊಡೆದಿದ್ದೀಯಾ ಅಂದ ತಕ್ಷಣ ಹೊಡೆದಿದ್ದೀನಾ ಇಲ್ವಾ ಅಂತ ಹೇಳಲ್ಲ, ನೀನ್ ಯಾಕೆ ಹೊಡೆದೆ ಅನ್ಬಿಡೋದು, ನೀನು ಹೊಡೆದಿಲ್ವಾ ಅನ್ನೋದು, ನೀನು ಹೊಡೆದಿಲ್ವಾ, ನೀನ್ ಯಾಕೆ ಹೊಡೆದೆ ಅನ್ಬಿಡೋದು. ಅದೇ ರೀತಿ ಈಗ ಕಾಂಗ್ರೆಸ್ನವ್ರು ಮಾಡಿರೋದು. ಇಫ್ ಕಾಂಗ್ರೆಸ್ ಮೆನ್ ಹ್ಯಾವ್ ಎನಿ ಮಾರಲ್ ಅಥಾರಿಟಿ, ಸರ್ಕಾರದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ಗಳು ಇಂಥದ್ದು ನಡೀಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ಇದ್ರೆ ಇದಕ್ಕೆ ಉತ್ತರ ಕೊಡಬೇಕಿತ್ತು ಬಿಜೆಪಿಯವ್ರು ಕೇಳಿ. ಬಿಕಾಸ್ ಬಿಜೆಪಿಯವ್ರು ಕೇಳಿರೋ ಪ್ರಶ್ನೆ ಪೊಲಿಟಿಕಲ್ ಅಲ್ಲ. ಬಿಜೆಪಿ ಅವರು ಕೇಳಿರೋ ಪ್ರಶ್ನೆ ನಿಮ್ಮ ನಡವಳಿಕೆಯ ಪ್ರಶ್ನೆ, ಅದು ಒಂದು ಸರ್ಕಾರವಾಗಿ. ವಿಚ್ ಫೂಲಿಶ್ ಗವರ್ಮೆಂಟ್ ಕ್ಯಾನ್ ಡೂ ದಿಸ್? ತೆರಿಗೆ ಬಂದಿಲ್ಲ ಅಂತ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಅಥವಾ ಯಾವುದೇ ನ್ಯಾಯಮೂರ್ತಿಗಳು ಖಾಸಗಿ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳೋವಾಗಲೂ 10 ಸರಿ ಟೆಸ್ಟ್ ಮಾಡಿಸ್ತಾರಂತೆ, ಮಾಡಿಸ್ತಾರಂತೆ. ನನಗೆ ಗೊತ್ತು, ನನಗೆ ಹೇಳಿರೋದು ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದು ನನಗೆ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತಲ್ಲ. ಮಾಡಿಸ್ತಾರಂತೆ, 10 ಸರಿ ಚೆಕ್ ಮಾಡಿಸ್ಕೋತಾರಂತೆ ಖಾಸಗಿ ಕಾರ್ಯಕ್ರಮಗಳನ್ನು. ಯಾಕಂದರೆ ನಾನು ಆ ಕಾರ್ಯಕ್ರಮಕ್ಕೂ ಹೋದರೆ ನಾಳೆ ಅದು ನನ್ನ ಸ್ಥಾನದ ಮೇಲೆ ಯಾವುದೇ ರೀತಿಯಂಥ ಕೆಟ್ಟ ನೆರಳನ್ನು ಬೀರಬಾರದು ಅನ್ನೋದಕ್ಕೆ ಚೆಕ್ ಮಾಡಿಸ್ಕೋತಾರಂತೆ. ರಾಜಕಾರಣಿಗಳು ಎಷ್ಟೋ ಸರಿ ವೇದಿಕೆಯಲ್ಲಿದ್ದಾಗ ನ್ಯಾಯಮೂರ್ತಿಗಳು ಹಿಂದೆ ಸರಿದು ಬಿಡ್ತಾರೆ ಆ ವೇದಿಕೆಯಿಂದ, ಬೇಡ ಅದು ಅಂತ. ಅಂದರೆ ಎಚ್ಚರಿಕೆ ಇರಬೇಕು ಅಂತ ಅವರುಗಳಿಗೆ. ಹಾಗೆ ನೀವೇ ನೋಟಿಸ್ ಕೊಟ್ಟು ನೀವೇ ಬಾಕಿ ಕಟ್ಟಿಸ್ಕೊಂಡು ಸುಪ್ರೀಂ ಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಂಡು ಕೂತಿರೋ ರೆಸಾರ್ಟ್ ಒಳಗೆ ಹೋಗಿ ನೀವು ಕೂತ್ರೆ ಜನ ಏನ್ ಅನ್ಕೋಬೇಕು? ಶಾಸಕರ ಏನಿ ರೆಸಾರ್ಟ್ನ ಟ್ಯಾಕ್ಸ್ನ ಬಿಡ್ತಾ ಇದ್ದಾರಾ ಅಂತ ಬಿಟ್ಬಿಟ್ರೆ ಕೇಳೋನು ಯಾವನು? ಬಿಜೆಪಿಯವರು ಇದನ್ನು ಕೇಳಿ ಕೈ ಬಿಡಬಾರ್ದು. ದೇ ಮಸ್ಟ್ ಒಬ್ಟೈನ್ ದಿ ಡಾಕ್ಯುಮೆಂಟ್ಸ್, ಫೈಲ್ ಎ ಕೇಸ್ ಆಫ್ ರಿಕವರಿ ಆ್ಯಂಡ್ ಮಿಸ್ಡೀಡ್ ಎಗೇನೆಸ್ಟ್ ದಿಸ್ ಗೌರ್ಮೆಂಟ್, ಇರ್ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇದು ಅಂತ ಫೈಲ್ ಮಾಡಿಸ್ಬೇಕು. ವಾಟ್ ಆ್ಯಕ್ಷನ್ ಯು ಹ್ಯಾವ್ ಟೇಕನ್ ಅಂತ ರಾಜ್ಯ ಸರ್ಕಾರನ ಹಿಡ್ಕೋಬೇಕು, ಬಿಡಬಾರ್ದು ಈ ಪ್ರಶ್ನೆ ಹಾಕ್ಬಿಟ್ರು ಬಿ ಜೆ ಪಿ. ಇಟ್ಸ್ ಎ ರೈಟ್ ಕ್ವಶನ್, ಪೊಲಿಟಿಕಲಿ ಏನು ಬೇಕಾದ್ರೂ ಇರಲಿ. ಗುರುಗ್ರಾಮಕ್ಕೆ ಅವ್ರು ಹೋಗಿ ತಪ್ಪು ಕತೆ ಬೇರೆ ಎಲ್ಲ ಬೇರೆ. ದೀಸ್ ಕ್ವಶನ್ಸ್ ಆರ್ ನಾಟ್ ರಾಂಗ್. ಉತ್ತರಿಸಲೇಬೇಕಾದ ಉತ್ತರ ಏನು ಕೊಡ್ತಾರೆ ಕಾಂಗ್ರೆಸ್ನವರು? ನಾವು ಈಗಲ್ಟನ್ ರೆಸಾರ್ಟ್ನಲ್ಲಿದ್ದರೆ ನೀವು ಯಾಕೆ ಗುರುಗ್ರಾಮಕ್ಕೆ ಹೋದ್ರಿ? ನಡಿ, ಇದೆ ನೀವು ಮಾಡಿದ್ರೆ ನಾನು ಮಾಡ್ತೀನಿ. ನೀನ್ ಯಾಕಪ್ಪ ಮರ್ಡರ್ ಮಾಡಿದೆ? ನೀನ್ ಯಾಕೆ ಅವತ್ತು ಡಕಾಯಿತಿ ಮಾಡಿದ್ದೆ? ನೀನ್ ಯಾಕೆ ಅವತ್ತು ಕೈ ಕತ್ತರಿಸಿದ್ದೆ ಅನ್ಬಿಡೋದು. ಮರ್ಡರ್ ಯಾಕೆ ಮಾಡಿದೆ ಅಂತ ಯಾರು ಹೇಳಲ್ಲ. ಕಾಂಗ್ರೆಸ್ನವ್ರು ಮಾಡಿರೋದು ಕೆಲಸ ಅದೇ. ಅವ್ರು ಗುರುಗ್ರಾಮಕ್ಕೆ ಹೋದ್ರು, ನೀನ್ ಯಾಕೆ ಗುರುಗ್ರಾಮಕ್ಕೆ ಹೋದೆ? ಅವ್ರು ಯಾಕ್ರಿ 10 ರೂಪಾಯಿ ತಿಂತಾ ಇದ್ರಿ, ನೀನ್ ಯಾಕೆ 20 ರೂಪಾಯಿ ತಿಂದೆ? ರಫೇಲ್ ಹಗರಣದ ದುಡ್ಡು ವಸೂಲಿಗಾಗಿ ಹೋಗಿದ್ರ? ಫೇರ್. ಫಸಲ್ ಬಿಮಾ ಯೋಜನೆ ರೈತರದ ಕೊಳ್ಳೆ ಹೊಡೆದ ದುಡ್ಡು ವಸೂಲಿಗೆ ಹೋಗಿದ್ರ? ಓಕೆ. ಅವ್ರು ಏನಕ್ಕೋ ಹೋಗಿದ್ರು ಅಂತ ರಫೇಲ್ದು ಫಸಲ್ ಬಿಮಾದು ನೀವು ಪ್ರೂವ್ ಮಾಡಿ, ಎಗೈನ್ ಕಾಂಗ್ರೆಸ್ನವರು ಜೆಡಿಎಸ್ನವರು ಪ್ರೂವ್ ಮಾಡಿ ಬಿಜೆಪಿಯವ್ರನ್ನ ನೇತಾಕಿ ಅವನು ಬಡಾದಿರೋನು. ಬಟ್ ನೀವು ಅವ್ರು ದುಡ್ಡು ವಸೂಲಿ ಮಾಡಕ್ಕೆ ಹೋಗಿರೋದಾದ್ರೆ ನೀವು ವಸೂಲಿ ಮಾಡಬೇಕಾಗಿರೋ ಜಾಗಕ್ಕೆ ಯಾಕೆ ಹೋದ್ರಿ? ಹಂಗಾರೆ ವಸೂಲಿ ಮಾಡಿದೆ ಬಿಟ್ಬಿಡ್ತೀರಾ? ಅದನ್ನ ಯಾಕೆ ಹೋದ್ರಿ ನೀವು? ಹಂಗಾರೆ ಹಂಗ ನಿಮ್ಮನ್ನೇನು ಕರಿಯೋಣ? ಇಬ್ರು ಅವರೇ. ಬಹಳ ಬಹಳ ದುರ್ಗತಿಗೆ ಬಂದಿರುವಂತಹ ಲಕ್ಷಣಗಳಷ್ಟೇ ಇದು. ಅರ್ಜೆಂಟ್ ಆಗಿ ರೆಸಾರ್ಟಿನ ಟ್ಯಾಕ್ಸ್ ವ್ಯವಹಾರನ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು, ನಾವು ಬಿಡಬಾರ್ದು ಇದನ್ನ. ನಾವು ಇನ್ವೆಸ್ಟಿಗೇಟ್ ಮಾಡಬೇಕು, ಪ್ರಾಪರ್ ಡಾಕ್ಯುಮೆಂಟ್ಸ್ ತೆಕ್ಕೋಬೇಕು. ವೇರ್ ದಿ ಗವರ್ನಮೆಂಟ್ ಹ್ಯಾಸ್ ಕನೈವ್ಡ್, ಇಫ್ ಕನೈವ್ಡ್, ಎಲ್ಲಿ ಚೆಕ್ ಮಾಡಬೇಕು. ಈ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಹೇಗಿತ್ತು ನೋಡ್ಬಿಡಿ. ಅಂಥ ಮರ್ಯಾದಾ ಪುರುಷೋತ್ತಮರು ಯಾಕೆ ಆ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ? 982 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ಕೊಡಬೇಕು ಅಂತ ಕೋರ್ಟ್ ಈ ಸರ್ಕಾರಕ್ಕೆ ಚೀಮಾರಿ ಹಾಕ್ತು. ಈ ಟ್ಯಾಕ್ಸ್ ಅನ್ನು ಮನ್ನಾ ಮಾಡ್ಲಿಕ್ಕೆ ಹೊರಟಿದ್ಯಾ ಈ ಸರ್ಕಾರ? ಈಗಲ್ಟನ್ ರೆಸಾರ್ಟ್ ನವರು ಕೂಡ ಈ ಸರ್ಕಾರದಲ್ಲಿ ಪಾಲುದಾರರ. ಈ ರೆಸಾರ್ಟ್ ಅಲ್ಲಿ ಒತ್ತುವರಿ ಆಗಿರೋ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗಲೇನೆ ಸುಮಾರು 20 ಎಕರೆ ಪ್ರದೇಶನ ಅದನ್ನ ಬಿಡುಗಡೆ ಮಾಡಿಸಿದೀವಿ. ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಮಗೆ ನೀವು ಯಾರು ಫ್ರೀ ಕೊಡೋವಂಥದ್ದಿಲ್ಲ, ನಾವು ಹಣ ಕೊಡ್ತೀವಿ, ಹಣಕ್ಕೆ ಬಿಲ್ ಕೊಡ್ತಾರೆ, ಬಿಲ್ ಬೇಕು ಅಂತಂದ್ರೆ ನಿಮಗೆ ಸಬ್ಮಿಟ್ ಮಾಡ್ತೀವಿ. ಓಕೆ, ಹಾಗಿದ್ರೆ ನಾವು ಹಣ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ತೀರಾ ನೀವು? ಪ್ರೈವೇಟ್ಲಿ ನೀವು ಹಣ ಕೊಡ್ತೀವಿ ಅಂತ ಹೇಳಿ ಎಲ್ಲಿ ಬೇಕಾದ್ರೂ ಹೋಗ್ಕೊಳ್ಳಿ ಪ್ರೈವೇಟ್ಲಿ. ಒಂದು ಸರ್ಕಾರವಾಗಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗೋದಾದ್ರೆ ಏನ್ ಮೆಸೇಜ್ ಕಳಿಸ್ತಾ ಇದ್ದೀರಿ ನೀವು? ಯಾವುದೋ ಒಂದು ಮಾಡಬಾರದಂತ ಒಂದು ದುಷ್ಕೃತ್ಯವನ್ನ ಮಾಡಿದ ಒಂದು ಸಂಸ್ಥೆ ಇದ್ರೆ ಅದ್ರ ಮೇಲೆ ಕೇಸ್ ನಡೀತಾ ಇದ್ರೆ, ಈಗ ಅದ್ಯಾವುದೋ ಬಾಬಾ ರಾಮ್ ರಹೀಮ್ ಅಂತ ಒಂದು ಕೇಸ್ ನಡೀತಿದ್ಯಪ್ಪ, ನಾಳೆ ಆಶ್ರಮಕ್ಕೆ ನನ್ನ ವೈಯಕ್ತಿಕ ನಂಬಿಕೆಯಿಂದ ಹೋಗಿದ್ದೆ ಅಂತ ಹೋಗ್ತೀರಾ? ಕೇಸ್ ಇರಬೇಕಾದ್ರೆ ಹೋಗ್ತೀರಾ ನೀವು? ಯಾಕೋದ್ರಿ? ಡಿ ಕೆ ಸುರೇಶ್ ಇಸ್ ರಾಂಗ್. 20 ಎಕರೆ ಬಿಡಿಸಿದ್ದನ್ ಕೇಳಿ ಧರ್ಮ ಮಾಡಿಲ್ಲ ನೀವು. 20 ಎಕರೆ ಬಿಡಿಸ್ಬಿಟ್ಟಿಲ್ಲ, ನಮಗೆ ಹೊಡೆಯಕ್ಕೆ ಬಿಟ್ಟವರು ತಗಲಾಕೊಂಡಾಗ ಬಂದು ಬಿಡಿಸ್ಕೊಟ್ಟಿದ್ದೀರಿ ಅಷ್ಟೇ ಎಲ್ಲಾರುವೆ. ಅಂದ್ರೆ ಅವರಲ್ಲ, ನಾನು ಹೇಳ್ತಿರೋದು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು. ಕ್ವಶನ್ ಈಸ್ ವೇರ್ ಇಸ್ ದ ಮನಿ? ಟ್ಯಾಕ್ಸ್ ಪಾರ್ಟಿಯಲ್ಲಿ ಹೇಳು. ಯಾರು ಒಬ್ಬ ಅಂಗಡಿನವನೋ ಬಿಸ್ನೆಸ್ನವನೋ ಸಣ್ಣ ಪುಟ್ಟ ವ್ಯವಹಾರ ಮಾಡೋನೋ, ಒಂದು ಇವಾಗ ಬಿಡಿ GST ಮಾಡಿದ್ದೀರಿ, ಮೊದಲಿದ್ದಂಥ ಸರ್ವಿಸ್ ಟ್ಯಾಕ್ಸು ಎಂಟರ್ಟೈನ್ಮೆಂಟ್ ಟ್ಯಾಕ್ಸು ಎಲ್ಲ ಇದ್ರೆ ಬಿಡ್ತಿದ್ರಾ ನೀವು ಇದನ್ನ? ಅವನ ಮನೆಗೂ ಕಾಪಿಗೆ ಹೋಗ್ತಿದ್ರ ಹಂಗಾರೆ ನೀವು? ಅಣ್ಣ ಬಾಣ ಏನ್ ತೋನ ನೀನು ನನ್ನ ಕಾಪಿಗೆ ನಿಂಗೆ ದುಡ್ಡು ಕೊಡ್ತೀನಿ ಬಾಯಿಲಿ ಅನ್ಬಿಟ್ಟು ಹೋಗ್ತಿದ್ರ ನೀವು? ಅದೆಂತ ಕಚಡ ಆರ್ಗ್ಯುಮೆಂಟ್ ಇದು? ಜನರು ಕೇಳೋ ಪ್ರಶ್ನೆಗೂ ಉತ್ತರ ಕೊಡಲ್ಲ, ಸರ್ಕಾರ ನಡೆಸಿ ಅಂದ್ರೆ ನಡೆಸಲ್ಲ, ರೆಸಾರ್ಟ್ ಹೋಗಿ ಕೂತ್ಕೋತೀರಿ. ಅದನ್ನ ಡಿಫೆಂಡ್ ಮಾಡೋ ನೀವೆಂತ ಬಂಡ್ರ ಇರಬೇಕು? ಅಲ್ಲೇ ನಾವು ಗುರುಗ್ರಾಮಕ್ಕೆ ಹೋದವ್ರನ್ನ ನಾವು ಬಂಡ್ರಂಗಿರ್ಬೇಕು ಅಂತ ಅವ್ರನ್ನ ಕೇಳಿದ್ರೆ ನೀವೆಂತ ಬಂಡ್ರ ಇರ್ಬೇಕು ನೀವು? ಓಕೆ, ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಕಸರತ್ತು ಮಾಡ್ತಾ ಇರೋ ಯಡಿಯೂರಪ್ಪನವರು ಕೇಂದ್ರ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಅವರೊಂದೇನೋ ಕಿವಿ ಮಾತು ಹೇಳಿದ್ದಾರಂತೆ. ನಿಮಾನ್ಸ್ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಬಂದಿದ್ದರು. ಬೆಂಗಳೂರಿನ HAL ಏರ್ಪೋರ್ಟ್ನಲ್ಲಿ ಅವ್ರನ್ನ ಭೇಟಿ ಮಾಡಿದ್ರು. ಆಗ ರಾಜನಾಥ್ ಸಿಂಗ್ ಅವರು ಹಣ, ಅಧಿಕಾರ, ಹುದ್ದೆ ಇದೆಲ್ಲ ದೊಡ್ಡ ಮನುಷ್ಯನ ಮಾಡಲ್ಲ, ನಮ್ಮ ನಡೆ, ಮಾನವೀಯತೆ ನಮ್ಮನ್ನೆಲ್ಲ ದೊಡ್ಡ ಮನುಷ್ಯನ ಮಾಡುತ್ತೆ ಅಂತೇನೋ ಹೇಳಿದಾರಂತೆ. ಆದರೆ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬಿದ್ದಿರೋ ರಾಜ್ಯದಲ್ಲಿ ಜನ ಹೆಚ್ಚು ಬೇಜಾರು ಮಾಡ್ಕೊಂಡಿರೋದು ನಿಜ, ಇಲ್ಲ ಅಂತಲ್ಲ. ಹಾಗಾಗಿ ಮೋಸ್ಟ್ಲಿ ಎಲ್ಲ MLAಗಳು ವಾಪಸ್ ಬರ್ತಿದ್ದಾರೆ ಅಂತ ಜನ ಅನ್ಕೊಳ್ತಿರೋದು, ಅಲ್ಲ ಅಂತ ನನ್ನ ಲೆಕ್ಕಾಚಾರ. ಬೆಂಗಳೂರಿನಲ್ಲಿ ಇದೆಲ್ಲ ಆದಮೇಲೆ ಯಡಿಯೂರಪ್ಪನವ್ರು ಮಾತಾಡಿ ನಾವು ಅಸ್ಥಿರಗೊಳಿಸೋ ಪ್ರಯತ್ನ ಕೈ ಹಾಕಲ್ಲ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ ಅತ್ತ ದೆಹಲಿಯಲ್ಲಿ ಮಾತನಾಡೋ ಶ್ರೀರಾಮುಲು ಮಾತ್ರ ಸಿದ್ದರಾಮಯ್ಯಗೆ ಅಧಿಕಾರದ ದಾಹ ಅಂತ ಏಕವಚನದಲ್ಲಿ ಅವರು ಮಾತಾಡ್ಕೊಂಡಿದ್ದಾರೆ. ಚುನಾವಣೆ ಮತ್ತಿದೆ, ಲೋಕಸಭಾ ಚುನಾವಣೆ ಸಿದ್ಧತೆಯ ಶಿಬಿರ ಇತ್ತು, ಅದಕ್ಕೂ ಅಲ್ಲಿ ಉಳ್ಕೊಂಡಿದ್ವಿ ಅಂತ ಮತ್ತಿದೆ. ನಾಚಿಕೆಟ್ಟ ಹೇಳಿಕೆ ಅಂದ್ರೆ ಇದೇನೆ ಮತ್ತೆ ಯು ಆರ್ ಕಮಿಟಿಂಗ್ ದ ಸೇಮ್ ಮಿಸ್ಟೇಕ್. ಕುಮಾರ್ ಬಂಗಾರಪ್ಪ ಎಂತ ಲೆವೆಲ್ ಲೆಕ್ಕಾಕಳಿ, ಒಟ್ಟಾಗಿರ್ಬೇಕು ಅಂತ ಗುರುಗ್ರಾಮಕ್ಕೆ 6 ದಿನ ಹೋಗಿದ್ದಂತೆ. ಏನ್ ಗಮ್ಮ ಹಾಕೊಂಡು ಅಂಟಿಸ್ಕೊಂಡ್ ಬಂದ್ಬಿಟ್ರ? ಈಗ ಬಿಚ್ಕೊಳಕ್ ಆಗದೆ ಇರ್ತಾರ ಅವರಲ್ಲಿ ಒಡಕಿತ್ತು ಅಂತ ಒಟ್ಟಾಗಿದ್ವಿ ಅಂದ್ರೆ. ರೆಸಾರ್ಟಲ್ಲಿರುವಂಥ ನಮ್ಮೆಲ್ಲ ಶಾಸಕರು ಮಧ್ಯಾಹ್ನದೊಳಗಡೆ ಬೆಂಗಳೂರು ಬರಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ನಾವು ಮಾಡೋದಿಲ್ಲ. ನಾವು ವಿರೋಧ ಪಕ್ಷವೇ ನಾವು ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಕಾಂಗ್ರೆಸ್ಸಿನ ಶಾಸಕರನ್ನ ಯಾರು ಕೂಡ ನಾವು ಸೆಳೆಯುವಂಥ ಪ್ರಯತ್ನ ನಾವು ಮಾಡಲಿಲ್ಲ. ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಏನ್ ಕಳ್ಕೊಂಡಿದನೋ, ಅಧಿಕಾರ ಕಳ್ಕೊಂಡಿದ ಒಂದು ಲಾಲಸ್ಯದಿಂದ ಇವತ್ತು ಹತಾಶರಾಗಿ ಏನ್ ಬೇಕಾದ್ರೆ ಮಾತಾಡ್ತಾರೆ. ಅವ್ರು ಮಾಡಿದಂತ ಗನಂದಾರಿ ಕೆಲಸಗಳು ಏನು ಮಾಡಿದ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತೆಲ್ಲ ನಮ್ಮ ಅಭ್ಯಾಸ ವರ್ಗ ಮುಗಿತು. MP ಎಲೆಕ್ಷನ್ ಯಾವ ತರ MP ಎಲೆಕ್ಷನ್ ಎದುರಿಸಬೇಕು, ಕರ್ನಾಟಕದಲ್ಲಿ 22 ಸೀಟ್ಗಿಂತ ಹೆಚ್ಚು ಯಾವ ತರ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಇಲ್ಲರೇ ಆಪರೇಷನ್ ಏನಿಲ್ಲ. ರಾಜಕಾರಣದಲ್ಲಿ ಈ ತರದ ಘಟನೆಗಳು, ಈ ತರದ ಸಂದರ್ಭಗಳು ಬರ್ತವೆ. ಇದೆಲ್ಲವೂ ಕೂಡ ಹೊಸದೇನಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ನಮ್ಮನ್ನ ಯಾರನ್ನು ಕೂಡ ಹತಾಶರಾಗಿ ಮಾಡಬಾರ್ದು, ನಮ್ಮನ್ನ ವ್ಯವಸ್ಥೆನ ಹಾಳು ಮಾಡಬಾರ್ದು ಅಂತ ಹೇಳಿ ರಾಜ್ಯಾಧ್ಯಕ್ಷರ ಮತ್ತು ಪಕ್ಷದ ತೀರ್ಮಾನ ಆಗಿತ್ತು. ಸಿದ್ದರಾಮಯ್ಯ ಹತಾಶರಾಗಬಾರ್ದು. ರಾಜುಗೌಡ ಅಧ್ಯಯನ ಮುಗಿಯಿತಂತೆ. ರಾಜುಗೌಡ್ರನ್ನ ಕರ್ಕೊಂಬಂದ್ ನಾನು ಬರ್ಲಿ ನನ್ನ ಹತ್ರಕ್ಕಪ್ಪ, ವಾಟ್ ಆಲ್ ಯು ಸ್ಟಡಿಡ್ ಫಾರ್ 6 days ನೋಡಬಿಡೋಣ ಅಂತ ಕೇಳ್ಬಿಡೋಣ. ಆಗ ಹೌದು ಕೇಳೋಣ, ನಾವು ನಮಗೂ ಮಾಹಿತಿ ಸಿಕ್ಕಿಲ್ಲ, ನಮಗ್ ಗೊತ್ತಾಗ್ತದ ಮಾಹಿತಿಗಳು ಸ್ಟಡಿ ಮಾಡಿದಾರಲ್ಲ ಕೊಡ್ತಾರ ಪಾಪ. ಈ ಕಡೆ ಇವರು ಹಿಂಗೆ ಅಲ್ಲಿ ಯಡಿಯೂರಪ್ಪನವ್ರು ನಾವೇನು ಮಾಡಲ್ಲ. ರಾಯಲ್ ಅಂಡ್ ರೈಟ್ ಮೆಥಡ್. ಒಂದು ಸರ್ಕಾರ ಕೆಟ್ಟದಾಗ ಅಧಿಕಾರ ನಡೆಸ್ತಿದ್ದಾಗ ಆ ಪಕ್ಷದವರೇ ರೆಬೆಲ್ಗಳಾಗಿ ಸರ್ಕಾರಗಳನ್ನ ಕೆಡವಿರುವಂಥದ್ದು ಚರಿತ್ರೆ ಬೇಕಾದಷ್ಟಿವೆ, ಒಂದಲ್ಲ ಎರಡಲ್ಲ ಬೇಕಾದಷ್ಟಿವೆ. ಭಾರತೀಯ ಜನತಾ ಪಕ್ಷದಲ್ಲೂ ಇದೆ, ಕಾಂಗ್ರೆಸ್ ಅಲ್ಲೂ ಇದೆ, ಮತ್ತು ಜನತಾ ಪಾರ್ಟಿನಲ್ಲೂ ಇದೆ, JDS, the so-called JDS now. Okay. ಅದರಲ್ಲೂ ಇದೆ. ಅವರವರೇ ಬಡದಾಡ್ಕೊಂಡು ಎಗರಾಡ್ಕೊಂಡು ಸಾಕಾಗಕರು. ಇದಾಗುವಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅದರ ಲಾಭಗಳನ್ನು ಪಡೆದಿರುವಂತದನ್ನ ನಾವು ನೋಡಿದೀವಿ ಸಹಜವಾಗಿ. ಬಟ್ ಇದು ಹಂಗಲ್ಲ. ಇದು ಹಂಗಲ್ಲ. ರಾಮುಲು ಅಂತಾರೆ ಸಿದ್ದರಾಮಯ್ಯನವರಿಗೆ ಅಧಿಕಾರದ ಆತಾಶೆ. ಯಡಿಯೂರಪ್ಪ ಅವರದೇನ? ಇವರೇನು? ಇವರು ದಾನ ಮಾಡಿಬಿಟ್ಟು ಶಿರ್ಡಿ ಸಾಹೇಬ್ ಬಾಬನ ದರ್ಶನ ಕರ್ಕೊಂಡು ಹೋಗ್ತಾರಂತ ಜನರನ್ನ ಎಲ್ಲರೂ ನಂಗಾರೆ. ಇವ್ರದೇನು ಅಧಿಕಾರ ಲಾಲಸೆ ಅಲ್ಲದೆ? ಯಾವ ಆತಾಶೆ ಮಾತುಗಳನ್ನ ಏನು ಮಾತಿದೆ? ರಾಮುಲು ಅವರು ಬೆಳಗ್ಗೆ ಹೊತ್ತು 11 ಗಂಟೆ ಕಾಲ ಪೂಜೆ ಮಾಡ್ತಾರಲ್ಲ ಕೂತ್ಕೊಂಡು. ಹಾಗೊಂದ್ಸರಿ ಕೇಳ್ಕೊಳ್ಳಿ, ನಾನು ಹೇಳ್ತಿರೋದೆಲ್ಲ ಸರಿನಾ ದೇವ್ರೆ ಅಂತ, ನಾನು ನಿಜಾನ ಹೇಳ್ತಿರೋದು ಅಂತ ಒಂದ್ಸರಿ ಕೇಳ್ಕೊಳ್ಳಿ. ನೀವು ದೈವ ಭಕ್ತರಾಗಿ ಪೂಜೆ ಮಾಡ್ತಿದ್ದೀರಲ್ಲ, ಕೇಳ್ಕೊಳ್ಳಿ ಹಾಗೊಂದ್ಸರಿ, ನಾನು ಹೇಳಿದ್ದು ಸರಿನಾ, ನಾನು ಸುಳ್ಳು ಹೇಳಿದೆ ಅಲ್ವಾ ಅಂತ ಗೊತ್ತಾಗತ್ತೆ ನಿಮಗೆ ಮನಸ್ಸಿಗೆ. ಸೇಮ್ ಕಾಂಗ್ರೆಸ್ನವರು ಅವ್ರು ಹೋಗಿದ್ರೆ ನಾವು ಹೋಗಿದ್ವಿ, ಬರೋದೇ ಕೇಳ್ಕೊಳ್ಳಿ ನೋಡೋಣ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿರಲ್ಲ ಅಷ್ಟೆಷ್ಟು ಸರಿ, ಯಾವ ಸುಖಕ್ಕೆ ದಿನ ಎಷ್ಟು ಕ್ಲೀನ್ ಆಗ್ಬೇಕು ಸರ್. ಹಂಗಾದ್ರೆ ಕಾಂಗ್ರೆಸ್ ರೆಸಾರ್ಟ್ ರಾಜಕಾರಣ ಬೆನ್ನಲ್ಲೇ ಯಡಿಯೂರಪ್ಪ ಕೂಟ ಆಟವನ್ನ ಬದಲಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ಬದಲಿಸಿದಂತೆ ಕಂಡು ಬಂದರೂ ಕೂಡ ಸಿಎಂ ಆಗ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋರು ಆಪರೇಷನ್ ಕಮಲದ ಅಸ್ತ್ರವನ್ನ ವಿಧಾನಸಭೆಯಲ್ಲಿ ಪ್ರಯೋಗಿಸೋಕೆ ರಣತಂತ್ರವನ್ನ ರೂಪಿಸಿದ್ದಾರೆ. ಏನ್ ಲೆಕ್ಕಾಚಾರ ನೋಡೋಣ. ಓಕೆ, ಲೆಕ್ಕಾಚಾರ ಹೀಗಿದ್ದಂಗಿದೆ. ಅವ್ರು ನಮಗೆ ಗೊತ್ತಿರೋರ ಪ್ರಕಾರ ಫೆಬ್ರವರಿ 2ನೇ ವಾರದ ಬಜೆಟ್ ಅಧಿವೇಶನದಲ್ಲಿ ಆಪರೇಷನ್ ಕಮಲ ಅಸ್ತ್ರವನ್ನು ಪ್ರಯೋಗ ಮಾಡೋಣ ಅನ್ಕೊಳ್ತಿದ್ದಾರಂತೆ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋಣ ಅಂತಿದಂತೆ, ಮಾಡಬಹುದು ನಿಯಮಗಳ ಪ್ರಕಾರ, ಅದೇನು ತೊಂದರೆ ಇಲ್ಲ. ಅತೃಪ್ತ ಕಾಂಗ್ರೆಸ್ ಶಾಸಕರು ದೋಸ್ತಿ ಸರ್ಕಾರದ ವಿರುದ್ಧ ವೋಟ್ ಹಾಕುವಂತೆ ತಂತ್ರ ಮಾಡೋದು ಅಂತ ಲೆಕ್ಕ ಹಾಕ್ತಿದ್ದಾರೆ. ಇದು ಟಫ್ ಇದೆ, ಸುಲಭ ಇಲ್ಲ. ಬಿಕಾಸ್ ವಿಪ್ ಇಶ್ಯೂ ಆಗಿರುತ್ತೆ, ಅಲ್ಲಿ ಅಲ್ಲಿ ವಿಪ್ ಇಶ್ಯೂ ಆಗುತ್ತೆ. ಆದರೆ ಮಾಡಿಸ್ಬೋದು, ಮಾಡಿಸೋಕ್ಕಾಗಲ್ಲ ಅಂತಲ್ಲ. ಆದರೆ ಕುಮಾರಸ್ವಾಮಿ ಸರ್ಕಾರ ಬಹುಮತ ಕಳೆದುಕೊಂಡ ತಕ್ಷಣವೇ ಕೈ ಶಾಸಕರ ರಾಜೀನಾಮೆ ಕೊಟ್ಬಿಡ್ತಾರೆ. ಆಗ ಮಜಾ ತಗೊಳ್ಳೋಣ, ನಮ್ಮ ಪಾಡಿಗೆ ನಾವು ವಿಪ್ ಉಲ್ಲಂಘಿಸಿದ ಶಾಸಕರನ್ನ ಅನರ್ಹ ಮಾಡೋಕ್ಕೆ ಸ್ಪೀಕರ್ ಟೈಮ್ ಬೇಕು, ಹಾಗಾಗಿ ನಾವೇ ಆರಾಮಾಗಿ ಸರ್ಕಾರ ಮಾಡಬಹುದು ಅಂತ ಇವ್ರು ಅನ್ಕೋತಿದ್ದಾರೆ. ಸಾಧ್ಯ ಇಲ್ವಾ ಸರ್ ಇದು? ಸಾಧ್ಯ, ಟೆಕ್ನಿಕಲಿ ಕರೆಕ್ಟ್, ಟೆಕ್ನಿಕಲಿ ಪಾಸಿಬಲ್, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ವಿಪ್ ಉಲ್ಲಂಘನೆ ಮಾಡಿದ್ದನ್ನ ಎಟರ್ನಲಿ ಅವ್ರದ್ದೇನು ಐಡಿಯಾ ಅಂತಂದ್ರೆ ಈ ಥರ ಆದರೆ ವಿಪ್ ಉಲ್ಲಂಘನೆ ಮಾಡಿದ್ದು MLA, ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇವ್ರು ಯಾರು ದೂರು ಕೊಟ್ರೆ ಸ್ಪೀಕರ್ಗೆ, ಅವ್ರು ತಗೊಳ್ಳೋದ್ರ ಮೊದಲು ಇವ್ರು ಸ್ಪೀಕರ್ ಬೇರೆ ಮಾಡ್ಕೊಂಡ್ಬಿಟ್ರೆ ಆ ಸ್ಪೀಕರ್ ಏನು ತೀರ್ಮಾನ ತಗೊಳ್ಳದೆ ಸುಮ್ಮನೆ ಓಡಾಡ್ತಿರ್ಬೋದು ಅಂತ ಅವ್ರ ಲೆಕ್ಕಾಚಾರ. ಹಂಗಾಗಲ್ಲ. ಯು ಆರ್ ಇನ್ವೈಟಿಂಗ್ ಒನ್ ಮೋರ್ ಟ್ರಬಲ್, ನಂಬರ್ 1. ನಂಬರ್ 2, ಲೀಗಲಿನೂ ಟ್ರಬಲ್ ಆಗ್ಬೋದು. ಸಂಬಡಿ ಮೇ ಚಾಲೆಂಜ್ ದಿ 10th Schedule ನಲ್ಲಿ ಹೈಕೋರ್ಟ್ ಅಲ್ಲಿ. ನಂಬರ್ 3, ಅಟ್ರಾಶಿಯಸ್ಲಿ ಅಸಹ್ಯಕರವಾದಂತಹ ಸಂಪ್ರದಾಯವನ್ನು ಮಗದೊಂದನ್ನು ಹುಟ್ಟಾಕ್ತೀರಿ. ಯಾಕಂದರೆ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ ಅದನ್ನೇ ಮಣ್ಣು ಮುಕ್ಕಿಸುವ ತಂತ್ರ ಆಗತ್ತದ. ಆಮೇಲೆ ಅದು ಇನ್ನೊಂದು ಅಸಹ್ಯಕರ ಬೆಳವಣಿಗೆ ಹೋಗತ್ತದು. ಹಾಗಾಗಿ ಐ ಡೋಂಟ್ ನೋ ಇದನ್ನ ಹೆಂಗ್ ಮಾಡ್ತಾರೆ ಅಂತ ಮಾಡೋ ಪ್ರಯತ್ನ ಪಡ್ತಾರೆ. ರಾಷ್ಟ್ರಪತಿ ಆಳ್ವಿಕೆ ಬರ್ತಾರೆ ಸರ್ ಅವಾಗ ನೋಡೋಣ, ಅದನ್ನ ಅದಾದಾಗ ನೋಡೋಣ. ಈಗಂತೂ ಸದ್ಯಕ್ಕಿಲ್ಲ ಆ ಪರಿಸ್ಥಿತಿ ಕಾಣಿಸ್ತಿದೆ. ಆಪರೇಷನ್ ಕಮಲ ಭೀತಿಯಿಂದ ರಾತ್ರೋರಾತ್ರಿ ಬಿಡದೆ ಈಗಲ್ಟನ್ ರೆಸಾರ್ಟ್ ಸೇರ್ಕೊಂಡ್ರೆ ಕಾಂಗ್ರೆಸ್ 24 ಗಂಟೆ ಅವಧಿಯಲ್ಲಿ 2ನೇ ಬಾರಿಗೆ CRP ಸಭೆ ಮಾಡಿದ್ದಾರೆ. ರಮೇಶ್ ಯಾರ್ಯಾರಿಗೂ ಬಂದಿದ್ದವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಸಮಂಜಸ ಉತ್ತರ ಕೇಳ್ತಾ ಇದ್ದೀವಿ, ಅವ್ರಂದ್ರೂ ಕೊಟ್ಟಿಲ್ಲ. ನೋಡೋಣ ಅವ್ರು ಬರದೇ ಇದ್ರೆ ಏನು ಮಾಡ್ತಾರೆ. ಈ ಮಧ್ಯೆ ಪರಮೇಶ್ವರು ಅವ್ರು ಯಾವಾಗ ಬಿಡ್ತಾರೆ ಅವಾಗ ನಾವು ಬಿಡ್ತೀವಿ ಅಂತ, ಅವ್ರು ಬಿಟ್ಟರಲ್ಲ ನೀವು ಬಿಡಿ, ನಿಮ್ಮನ್ನ ಯಾರು ಹಿಡ್ಕೊಳ್ಳಿ ಅಂತ ಹೇಳೋದು ಅವರು. ಈ ಮಧ್ಯೆ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು, ನೀವು ಯಾರಿಗೆ ರಮೇಶ್ ಜಾರಕಿಹೊಳಿಗೆ ನೀವೆಲ್ಲ ಮಾಡ್ತಿರೋ ಲಕ್ಷಣ ನಡವಳಿಕೆ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಅದು ಏನು ಅಂದರೆ ನೀವು ನಮ್ಮ ಪಕ್ಷನ ಸ್ವಯಂ ಬಿಡಬೇಕು ಅಂತ ತೀರ್ಮಾನ ಮಾಡ್ದಂಗಿದೆ, ಬೇಗ ಸಮಜಾಯಿಷಿ ಕೊಡಿ, ಇಲ್ದ್ರೆ ಕ್ರಮ ತಗೋತೀವಿ ಅಂತ ಅವ್ರು ನೋಟಿಸ್ ಬೇರೆ ಕೊಟ್ಕೊಂಡಿದ್ದಾರೆ. ಮುಂಬೈ ಹೋಟೆಲ್ನಲ್ಲಿ ಜಾಂಡಾ ಹೂಡಿರುವಂತಹ ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಉಮೇಶ್ ಜಾಧವ್ ಇವರೆಲ್ಲರೂ ಕೂಡ ಮರಳಿ ಹೋಟೆಲ್ಗೆ ಹೋಗಿ ಅಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಸದ್ಯ ಮುಂಬೈನಲ್ಲಿ ಅತೃಪ್ತ ಶಾಸಕರ ಜೊತೆಗೆ ಪಕ್ಷೇತರರು ಕೂಡ ಇದ್ದಾರೆ. ಇವರನ್ನ ಅಂದ್ರೆ ರಮೇಶ್ ಜಾರಕಿಹೊಳಿಯನ್ನ ಮಗ ಅಮರ್, ಅಳಿಯ ಅಭಿರಾಮ್ ಪಾಟೀಲ್ ಮುಂಬೈನಲ್ಲೇ ಭೇಟಿ ಮಾಡಿದ್ರು, ಮಾತುಕತೆಯನ್ನ ನಡೆಸಿದ್ದಾರಂತೆ. ಮುಂದೆ ಏನ್ ಮಾಡಬೇಕು ಅನ್ನೋ ಚಿಂತನೆಗೆ ಬಂದಿದ್ದಾರಂತೆ. ಅಲ್ಲ, ಈ ಮಧ್ಯದಲ್ಲಿ ಈಗ 4 ಜನ ಏನು ಮಾಡಬೇಕು ಅಂತಂದರೆ ಐ ಡೋಂಟ್ ನೋ ಅವ್ರು ಏನು ಮಾಡ್ತಾರೆ ಅಂತ. ಬಿಕಾಸ್ ಅವ್ರು ಈ ಕ್ಷಣಕ್ಕೆ ತಗಲಾಕಂಡಂಗೆ ಕಾಣಿಸ್ತಿದೆ, ಮುಂದೆ ಹಾಗೆ ಇರ್ತಾರೆ ಅಂತ ಹೇಳಲ್ಲ, ಈ ಕ್ಷಣಕ್ಕೆ ತಗಲಾಕಂಡಂಗೆ ಕಾಣಿಸ್ತಿದೆ ಅವರು. ಐದರ್ ದೇ ವಿಲ್ ಹ್ಯಾವ್ ಟು ಆನ್ಸರ್, ಅವ್ರು ಕಾಂಗ್ರೆಸ್ನವ್ರು ಅವರನ್ನು ಸಸ್ಪೆಂಡ್ ಮಾಡಬೇಕು, ಪಾರ್ಟಿಯಿಂದ ಹೊರಗೆ ಹಾಕಬೇಕು. CLP ಇಂದಲ್ಲ, ನನ್ನ ಪ್ರಕಾರ ಪಾರ್ಟಿಯಿಂದ ಮಾಡ್ತಾರೆ ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ ಇನ್ನು ಏನು ಮಾಡ್ತಾರೆ. ಒಟ್ಟಲ್ಲಿ ಎರಡರಲ್ಲೊಂದು ಆಗಬೇಕು. ಒಂದು ವಿಚಾರದಲ್ಲಿ 4 ಜನ ಈ ಸರ್ಕಾರ ಉಳ್ಕೊಂಡ್ಬಿಟ್ರೆ ಅತಂತ್ರರಾಗ್ಬಿಡ್ತಾರೆ, ದಿಕ್ಕು ದೆಸೆ ಇಲ್ಲದೆ ಇರೋಂಗೆ ಆಗೋಗ್ತಾರೆ. ಆಮೇಲೆ ಕೇಳೋರಿಲ್ಲ, ಹೇಳೋರಿಲ್ಲ, ಮತ್ತೆ ಇವ್ರ ವಿರುದ್ಧ ಎಲ್ಲಾರನ್ನೂ ಎತ್ಕಡ್ತಾರೆ. ಆ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಯಾರುವೆ. ನೋಡೋಣ. ಈ ಮಧ್ಯೆ ನಮ್ಮ ಸಹೋದ್ಯೋಗಿಗಳು ಮುಂಬೈನಿಂದ ದಿಲೀಪ್ ಕುರ್ದವಾಡೆ ಮತ್ತು ಈಗಲ್ಟನ್ ರೆಸಾರ್ಟ್ನಿಂದ ನನ್ನ ಇನ್ನೊಬ್ಬ ಸಹೋದ್ಯೋಗಿ ಸುಕೇಶ್ ಹಾಗೂ ದಿಲ್ಲಿಯಿಂದ ರವೀಶ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈ 6 ದಿನಗಳ ಆಟ ಮುಗಿದಿದೆ ಅಂತ ನಾವು ಪರಿಭಾವಿಸಿದ್ದೀವಿ. ಗಾಡ್, ಒಂದು ಸಮರೈಸ್ ಮಾಡಬೇಡಿ ನನಗೆ, ಏನಾಯಿತು, ಮುಂದೇನಾಗತ್ತೆ? ರಂಗನಾಥ್, ಪ್ರಮುಖವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣಾ ನೆಪದಲ್ಲಿ ಬಂದಂತಹ ಬಿಜೆಪಿಯ ಶಾಸಕರು ಗುರುಗ್ರಾಮದ ರೆಸಾರ್ಟ್ಗೆ ಹೋಗಿ ಸುಮಾರು 6 ದಿನಗಳಾಯಿತು. ಆ ಒಂದು 6 ದಿನಗಳಲ್ಲಿ ಸಾಕಷ್ಟು ನಾನಾ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಡ್ರಾಮಾಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಬಂಧನದಲ್ಲೂ ಇದ್ದವ್ರ ರೀತಿ ಕೂಡ ಅವರು ಒಂದು ರೀತಿ ಇದ್ರು. ಅಂದ್ರೆ ಅದೊಂದು ರೀತಿಯಲ್ಲಿ ಐಷಾರಾಮಿ ಜೈಲು ಅಂತಲೂ ಕೂಡ ಹೇಳ್ಬೋದಾಗಿದೆ ಅವರಿಗೆ. ಹಾಗಾಗಿ ಶಾಸಕರುಗಳು ಆ ಒಂದು ಐಷಾರಾಮಿ ಜೈಲಿನಲ್ಲಿ ಇದ್ರು. ಇವತ್ತೆಲ್ಲರೂ ಕೂಡ ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಎಲ್ಲಾ ಶಾಸಕರು, ಪ್ರತಿಯೊಬ್ಬ ಒಬ್ಬರು ಇಲ್ಲ, ಎಲ್ಲಾ ಶಾಸಕರು ಕೂಡ ಹರಿಗ್ರಾಮದ 2 ರೆಸಾರ್ಟ್ಗಳಿಂದ, ಒಂದು ITC ಗ್ರ್ಯಾಂಡ್ ಭಾರತಿಂದ ಮತ್ತೆ ಲೆಮನ್ ಟ್ರೀ 2 ರೆಸಾರ್ಟ್ಗಳಿಂದಲೂ ಕೂಡ ಹೋಗಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತಲ್ಲ, ಆ ಒಂದು ಅತಿಯಾದ ಆತ್ಮವಿಶ್ವಾಸಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಲ್ಲಿ ಕುಂದುಂಟಾಯಿತು. ಅದ್ರ ಜೊತೆಗೆ ನಮ್ಗೆ ಒಂದ್ ರೀತಿಯಲ್ಲಿ ದೊಡ್ಡ ಪೆಟ್ಟು ಬೀಳ್ತು ಅನ್ನೋ ರೀತಿಯಲ್ಲೇ ಎಲ್ಲಾ ಶಾಸಕರು ಕೂಡ ಒಂದ್ ರೀತಿಯಲ್ಲಿ ವಾಪಸ್ ಮಂಕು ಕೌದರಂತೆ ಹೋಗಿದ್ದಾರೆ ರಂಗನಾಥ್. ಹಾಗೇನ್ ಕಾಣ್ಲಿಲ್ವಲ್ಲ, ರಾಜುಗೌಡ್ರು ಹೇಳಿದ್ದು 6 ದಿನಗಳ ಕಾಲ ಆಳವಾಗಿ ನಡೆಸಿದ ಅಧ್ಯಯನ ಮುಗಿದಿದೆ, ಹೋಗ್ತಾ ಇದ್ದೀವಿ ಅಂತ. ಕುಮಾರ್ ಬಂಗಾರಪ್ಪ ಹೇಳಿದ್ದು ಒಟ್ಟಾಗಿ ಇರೋಣ ಅಂತ ಬಂದಿದ್ವಿ ಅಂತ. ಈಶ್ವರಪ್ಪನವ್ರು ಹೇಳ್ತಿರೋದು ನಮ್ದೊಂದು ಪೈಸಾ ಹಾಕಿಲ್ಲ ಜೋಬಿಂದ, ಹಿತೈಷಿಗಳು ಕರೆಸ್ಕೊಂಡಿದ್ರು ಅತಿಥಿಗಳಾಗಿ, ಅದಕ್ಕೆ ಬಂದಿದ್ವಿ ಅಂತ. ಹಂಗೇನು ಕಾಣಿಸ್ತಿಲ್ವೇ ನೀವು ಹೇಳ್ತಿರೋ ಪ್ರಕಾರ? ಬಿದ್ರು ಮೀಸೆ ಮಣ್ಣಾಗ್ದಂಗೆ ಇದಾರಲ್ಲ ಅವ್ರುಗಳು. ಖಂಡಿತವಾಗಿಯೂ ಕೂಡ ಐಷಾರಾಮಿ ಹೋಟೆಲ್ ಚೆನ್ನಾಗಿ ಅಭ್ಯಾಸ ವರ್ಗ ನಡೆದಿದೆ. ಬಿಲ್ಲು ಬಾಣ ಬಿಡೋದು, ಕ್ರಿಕೆಟ್ ಆಡೋದು, ಈ ರೀತಿಯ ಬಹಳ ರೀತಿಯ ಅಭ್ಯಾಸ ವರ್ಗ ಕೂಡ ನಡೆದಿದೆ. ಅದನ್ನ ಹೇಳಿರ್ಬೋದು ಅನ್ಸುತ್ತೆ ಬಹುಶಃ ರಾಜೇಗೌಡರು. ಒಟ್ಟಾರೆಯಾಗಿ ಯಾರೊಬ್ರು ಕೂಡ ಧೈರ್ಯವಾಗಿ ಇಲ್ಲ ಆಪರೇಷನ್ ಕಮಲ ಮಾಡಿದ್ದೇವೆ ಅಂತ ಕೂಡ ಯಾರೊಬ್ರು ಕೂಡ ಹೇಳೋದಕ್ಕೆ ತಯಾರಿಲ್ಲ ರಂಗನಾಥ್. ಓ ಥ್ಯಾಂಕ್ ಯು, ನನ್ಗೆ ಅದು ಹೊಳೆಯಲಿಲ್ಲ ರವೀಶ್, ಥ್ಯಾಂಕ್ ಯು. ಅದು ಬಿಲ್ಲು ಬಾಣ ವಿದ್ಯೆ ಅವ್ರಿಗೆ ಆರ್ಚರಿ ಚಾಂಪಿಯನ್ಶಿಪ್ ಕಳಿಸ್ಬೋದು, ಆಮೇಲೆ ಗಾಲ್ಫ್ ಅಲ್ಲಿ ಅವ್ರಿಗೆಲ್ಲ ಹೊಸ ಮೆಂಬರ್ಶಿಪ್ ಬೇರೆ ಕೊಡಿಸ್ಬೇಕಿನ್ ನಾನು ಅಲ್ವಾ? ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ್ದಿದ್ದು ಓಕೆ. ಇಸ್ ಇಟ್ ಎ ಸೆಟ್ ಬ್ಯಾಕ್ ಆರ್ ನಾಟ್ ಬಿಜೆಪಿಗೆ? ಮತ್ತೆ ಅವ್ರಿಗೆ ಸುಮ್ನಿರ್ತಾರ ಸುಮ್ನಿರಲ್ವಾ ರಂಗನಾಥ್? ಈಗ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಜೀವಂತವಾಗಿಡೋದಕ್ಕೆ ಕೂಡ ಟ್ರೈ ಮಾಡ್ತಾರೆ ಬಿಜೆಪಿ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಬರ ಅಧ್ಯಯನದ ಜೊತೆಗೆ ಕೂಡ ಈ ಒಂದು ಸರ್ಕಾರದ ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬುಧವಾರ ಅಥವಾ ಗುರುವಾರ ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಸರ್ಕಾರ ಒಂದ್ ರೀತಿಯಲ್ಲಿ ಅಸ್ಥಿರಗೊಂಡಿದೆ, ಬರ ಪರಿಸ್ಥಿತಿಯನ್ನ ನೋಡ್ತಾ ಇಲ್ಲ, ಈ ರೀತಿಯ ದೂರು ಕೊಡೋ ನೆಪದಲ್ಲೂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ಫೆಬ್ರವರಿ 2ನೇ ವಾರದಲ್ಲಿ ಬಜೆಟ್ ಅಧಿವೇಶನದಲ್ಲೂ ಕೂಡ ತಮ್ಮ ರಣತಂತ್ರಗಳನ್ನು ಕೂಡ ರೂಪಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಏನೇ ಆದ್ರೂ ಕೂಡ ಫೆಬ್ರವರಿ 15 ಒಳಗಡೆ, ಅಂದ್ರೆ 20 ಎಲ್ಲವನ್ನೂ ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಮಾರ್ಚ್ ಅಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ, ಲೋಕಸಭಾ ಚುನಾವಣೆ. ಹಾಗಾಗಿ ಎಲ್ಲದಕ್ಕೂ ಕೂಡ 20 ಮಾತ್ರ ಡೆಡ್ ಲೈನ್ ಕೊಟ್ಟಿದೆ ಹೈಕಮಾಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ಫೇಲ್ಯೂರ್ ಆದ್ರೆ ಬಿಜೆಪಿ ಇನ್ನು ಲೋಕಸಭಾ ಚುನಾವಣೆ ತನಕ ತಲೆ ಎತ್ತಿ ಕೂಡ ನೋಡೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಂಗನಾಥ್. ಆಲ್ ರೈಟ್, ನನ್ನ ಪ್ರಕಾರ ಅವ್ರದ್ದು ಅದೇ ತಂತ್ರ ಅನ್ನಿಸ್ತಿದೆ. ಈ ಸರ್ಕಾರ ಅಸ್ಥಿರವಾಗಿದೆ ಎಂಬಂತಹ ಒಂದು ಚಿತ್ರಣವನ್ನು ಸತತವಾಗಿ ಬಿಂಬಿಸೋದು. ಎರಡನೇದು, ಒಂದು ರೀತಿ ಹಾಲು ಸಿಗದ ಮಗುಗೆ ಅಳೋದು ಹತ್ತಿರ ಕೊಡ್ತಾರೆ ಅನ್ನೋ ಟೈಪು, ಅಳ್ತಾ ಇರೋದು ಸದಾಕಾಲ. ಆ ಕೆಲಸ ಮುಂದುವರಿಸ್ತಾರೆ ಅನ್ಸುತ್ತೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ರವೀಶ್. ಈ ಕಡೆ ಥ್ಯಾಂಕ್ ಯು ರವೀಶ್ ನಿಮಗೆ. ಈ ಕಡೆ ನನ್ನ ಸಹೋದ್ಯೋಗಿ ಸುಖೇಶ್ ಹಾಗೂ ದಿಲೀಪ್ ಇದ್ದಾರೆ. ಇಬ್ಬರಿಗೂ ಒಂದೊಂದು ಪ್ರಶ್ನೆ ತಗೋತೀನಿ, ಆಮೇಲೆ ವಾಪಸ್ ಬಂದು ನಿಮ್ಮಿಬ್ಬರನ್ನು ಮತ್ತೆ ತಗೋತೀನಿ. ಲೆಟ್ ಮೀ ಸ್ಟಾರ್ಟ್ ವಿತ್ ದಿಲೀಪ್. ದಿಲೀಪ್, ನಿಮ್ದಿನ್ನು ನಿಮ್ಮ ಶಾಸಕರು ಮುಂಬೈನ ಬಿಡೋ ಲಕ್ಷಣ ಇಲ್ವಲ್ಲ? ಪಾಪ ಈಗ ಅವ್ರು ಒಂಥರ ಅತಂತ್ರ ಕೂತ್ಬಿಟ್ಟಿದಾರ, ಉಳ್ಕೊಂಡವ್ರು 4 ಅಂತ ಅಥವಾ ಇಲ್ಲ 4 ಅಲ್ಲ ನಾವು 40 ಈಗಲೂ ಮಾಡ್ತೀವಿ ಬಿಡಲ್ಲ ಅನ್ನೋಂಥ ಹಠ ಮತ್ತು ಅಹಮ್ಗೆ ಬಿದ್ದಿದ್ದಾರ? ಇಲ್ಲ ರಂಗನಾಥ್, ಇವತ್ತೇನಂತಾರೆ ಬಹಳಷ್ಟು ಸಿನಾರಿಯೋ ಚೇಂಜ್ ಆಗಿರುವಂತದ್ದು. ಬೆಳಗ್ಗೆ ಏನಂತಾರೆ, ಒಂದು ಗೋಕಾಕ್ನ ಶಾಸಕರು ತಮ್ಮ ಸೋದರ ಸಂಬಂಧಿ ಮತ್ತೆ ಪುತ್ರನ ಕರೆಸಿ ಮೀಟಿಂಗ್ ಏನ್ ಮಾಡಿದ್ರೆ, ಅದಾದ ನಂತರ ಸಂಜೆ ಹೊತ್ತಿಗೆ ಬಹಳ ದೊಡ್ಡದ ಡೆವಲಪ್ಮೆಂಟ್ ಆಗಿರುವಂಥದ್ದು. ಏನು ಪಕ್ಷೇತರ ಶಾಸಕ ಇದ್ದಾರೆ ಆರ್ ಶಂಕರ್, ದಿಢೀರ್ ಅಂತ ಹೇಳಿ ಬೆಂಗಳೂರು ಹೋಗ್ತಾ ಇರುವಂಥದ್ದು. ಅವರು ಏನಂತಂದ್ರೆ ಸಚಿವ್ ಮಾಡ್ತೀವಿ ನಿಮ್ಮನ್ನ, ಸಚಿವ ಆಗ್ತೀರಿ ನೀವು ಅಂತ ಹೇಳಿ ಮತ್ತೇನೋ ಫೋನ್ ಬಂದಿತ್ತಂತ. ಹೀಗಾಗಿ ಇವರೆಲ್ಲರನ್ನು ಕೈ ಕೊಟ್ಟು ಇಮಿಡಿಯೇಟ್ ಆಗಿ ಅವರು ಬೆಂಗಳೂರು ತೆಳಿದ್ದಾರೆ. ಇದೊಂದು ವಿಚಾರ. ಇನ್ನೊಂದು ವಿಚಾರ ಈಗ ಬರ್ತಾ ಇರೋ ವಿಚಾರ ಏನಂತಂದ್ರೆ, ನಾಗೇಂದ್ರ ಅವರ ಕೈಯಲ್ಲಿ ಸಂಧಾನ ಸೂತ್ರವನ್ನ ಕಳಿಸಿದ್ದಾರೆ. ಏನು ಹೈಕಮಾಂಡ್, ಏನು ಸಿದ್ದರಾಮಯ್ಯ ಅವರು ಸಂಧಾನ ಸೂತ್ರವನ್ನು ಕಳಿಸಿದ್ದಾರೆ, ನೀವು ವಾಪಸ್ ಬರಬೇಕು, ಇದು ಕಡೆ ಅವಕಾಶ ನಿಮಗೆ, ಇದಾದ ಮೇಲೆ ನಿಮಗೆ ಏನಂತಾರೆ ಕಾಂಗ್ರೆಸ್ ಬಾಗಿಲು ಸುಭದ್ರವಾಗಿ ಬಂದಾಗತ್ತೆ, ಆವಾಗ ಯಾವಾಗೂ ಕೂಡ ನೀವು ಕಾಂಗ್ರೆಸ್ ಒಳಗೆ ಬರಕ್ ಆಗೋದಿಲ್ಲ ಅಂತ ಹೇಳಿ ಒಂದು ನಾಗೇಂದ್ರ ಅವರ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದಾರೆ ಅಂತ ಹೇಳಿ ಸಂಧಾನಕಾರರಾಗಿ ಈಗ ನಾಗೇಂದ್ರ ಅವರು ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ರಂಗನಾಥ್. ಆಲ್ ರೈಟ್ ದಿಲೀಪ್, ಎನಿ ಇಂಡಿಕೇಶನ್ಸ್ ಇವ್ರು ಯಾವತ್ತು ಖಾಲಿ ಮಾಡ್ತಾರೆ ಅಂತ? ಆತು ಬರೋದು ಬಂದ್ಬಿಟ್ಟಿದ್ದೀವಿ, ಒಂದು 4 ದಿನ ಹಂಗೆ ಎಂಜಾಯ್ ಮಾಡ್ಕೊಂಡು ಲೈಟಾಗಿ ಹೋದ್ರಾಯ್ತು. ಬರದ ಹೆಸರಲ್ಲಿ ಇಂಥ ಇವರಿನ್ನೂ ಹಾಲಿಡೇ ಮೋಡು ಅಥವಾ ಇನ್ನಷ್ಟು ಯಾಮಾರ್ಸನ ಈ ರಾಜ್ಯದ ಜನನ ನಾವು ಯಾಮಾರ್ಸನ, ಅವ್ರು ಆರಿಸ್ಲಿಲ್ವಾ 6 ದಿನ ಅಂತ ಇವರು ಇದ್ದಾರಾ? ಇಲ್ಲ, ಬಿಜೆಪಿ ಕಡೆಯಿಂದ ಇನ್ನೂ ಕೂಡ ಏನಂತ ನಾಟ್ ಡಿಲೀಟ್ ನಾಟ್ ಡಿಲೀಟ್ ಸುಕೇಶ್ ಪ್ಲೀಸ್ ಸುಕೇಶ್ 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 ರಂಗನಾಥ್, ಖಂಡಿತ ಇದು. ಆದ್ರೆ ಕಾಂಗ್ರೆಸ್ನ ಸ್ಥಿತಿ ಪ್ರಸ್ತುತ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅನ್ನೋ ತರ ಇದ್ದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಸರ್ಕಾರ ಉಳಿಸ್ಕೊಳ್ಬೇಕು, ಮತ್ತೊಂದು ಕಡೆ ಹೋಗಿರ್ತಕ್ಕಂಥ 4 ಶಾಸಕರುಗಳನ್ನ ಏನಾದ್ರೂ ಮನವೊಲಿಕೆ ಮಾಡ್ಲಿಕ್ಕೆ ಸಾಧ್ಯ ನಂತರ ಕೊನೆಯ ಅಸ್ತ್ರವನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ನಾಳೆ ನಡೆಯುವಂತ ಒಂದು ಸಭೆ ಏನಿದೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಅವರ ಜೊತೆ ನಡೆಯುವಂತ ಸಭೆ ಅದಾಗಿರುತ್ತೆ. ಆ ಸಭೆಯ ನಂತರ ಬಹುತೇಕ ನಾಳೆ ಸಂಜೆ ಸುಮಾರಿಗೆ ಕಾಂಗ್ರೆಸ್ ಶಾಸಕರುಗಳು ತಮ್ಮ ಕ್ಷೇತ್ರಗಳಿಗೆ ಹಿಂದಿರುಗುವಂತ ಸಾಧ್ಯತೆ ಇದೆ. ರಂಗನಾಥ್, ಬಿಜೆಪಿಯವ್ರು ಹಂಗ್ ಮಾಡಿದ್ರು, ನಾವು ಹಿಂಗೆ ಮಾಡಿದ್ವಿ, ನಮಗೂ ಮಾನ ಮರ್ಯಾದೆ ಇಲ್ಲ ಅಂತ ಒಂದು ಕ್ಷಣನಾದ್ರೂ ಅನ್ನಿಸ್ತಿದ್ಯಾ ಕಾಂಗ್ರೆಸ್ನವ್ರಿಗೆ? ಹೋಗ್ಲಿ, ಅದ ಇವರು ಬಂಡತನಕ್ಕೆ ಬಿದ್ದು ಅದೇನದು ಏನು ಮರ್ಯಾದೆ ಅಂದ್ರೆ ಏನು, ಮಾನ ಅಂದ್ರೆ ಏನು ಅಂತ ಆ ಲೆವೆಲ್ಗೆ ಇವರು ಇಳಿದು ಬಿಟ್ಟಿದಾರಾ? ರಂಗನಾಥ್, ಇವತ್ತು DK ಸುರೇಶ್ ಅವರು ಸಂಸದರು ಹೇಳಿದಂತ ಒಂದು ಮಾತು ನೆನಪಾಗುತ್ತೆ, ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡಕ್ ಹೋಗಿ ಹೀಗಾಗಿದ್ದು, ಹಾಗಾಗಿ ನೈತಿಕತೆ ಅನ್ನುವಂಥದ್ದು ನಮಗೂ ಇಲ್ಲ ಅವರಿಗೂ ಇಲ್ಲ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದರೆ, ಅಲ್ಲಿಗೆ ರಾಜಕಾರಣದಲ್ಲಿ ನೈತಿಕತೆ ಉಳಿದಿಲ್ಲ ಅನ್ನೋದು ಬಾಯ್ಬಿಟ್ಟು ಹೇಳಿದ್ರು. ಜೊತೆಗೆ ಉಳಿಸ್ಕೊಂಡು ರಾಜಕಾರಣ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಬಹುಶಃ ಅನೈತಿಕವಾಗಿದ್ರೆ ಮಾತ್ರ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಅವ್ರು ಈಗಾಗಲೇ ಹೇಳಾಗಿದೆ. ಅದು ಎರಡೂ ಕಡೆಗೆ ಅನ್ವಯ ಆಗುತ್ತೆ ಅಂತ ಸ್ವತಃ ಅವರೇ ಘೋಷಣೆ ಕೂಡ ಮಾಡಿದ್ದಾರೆ ಇವತ್ತು. ರಂಗನಾಥ್, ಆಲ್ ರೈಟ್ ಸುಕೇಶ್, ಥ್ಯಾಂಕ್ ಯು. ದಿಲೀಪ್, ನಿಮಗೂ ಥ್ಯಾಂಕ್ಸ್. ಅತ್ತ ರವೀಶ್, ನೀವು ದಿಲ್ಲಿಯಿಂದ ಹೊರಡ್ತೀರಿ ಅಂತ ಅನ್ಕೊಂಡಿದ್ದೀನಿ, ನಿಮಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಆಲ್ ರೈಟ್, CLP ಸಭೆಗೆ ಬಾರದ ರಮೇಶ್ ಜಾರಕಿಹೊಳಿ ನಿನ್ನೆ ಸಿದ್ದರಾಮಯ್ಯ ಅವರಿಗೆ ಒಂದು ಡಿಮಾಂಡ್ ಹಾಕಿದ್ರು. ಇದಕ್ಕೆ ಇಂಬು ನೀಡುವಂತೆ ಇವತ್ತು ಸಚಿವ DK ಶಿವಕುಮಾರ್ ಮಾತನಾಡಿದ್ದು, ಸಚಿವ ಸ್ಥಾನದ ಆಸೆ ನನಗಿಲ್ಲ, ಪಕ್ಷ ಕೇಳಿದ್ರೆ ನಾನು ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧ, ನಾನು ಮಾತ್ರ ಅಲ್ಲ ಹಿರಿಯ ಸಚಿವರುಗಳು ಕೂಡ ಇದಕ್ಕೆ ರೆಡಿ ಅಂತ ಅಂದ್ರು. ಇದು ಬಳ್ಳಾರಿ ಸಾಹುಕಾರನಿಗೆ ಉತ್ತರ ಎಂಬಂತೆ ಕಂಡುಬಂತು. ಇನ್ನು ನಾಗೇಂದ್ರ ಸೇರಿದಂತೆ ಅತೃಪ್ತರಿಗೆ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೀಸಲು ಇಡುವಂತೆ ಹೇಳಿದಂತಹ 900 ಕೋಟಿ ಹಣವನ್ನ ಜಿಲ್ಲೆಗೆ ಅಭಿವೃದ್ಧಿಗಾಗಿ ಇಡೋದಕ್ಕೆ ಸೂಕ್ತರಾಗಿದ್ದಾರೆ. ಇದು ನ್ಯಾಯಾಲಯದ ಆದೇಶದ ಮೇರೆಗೆ ಬಂದಿರುವಂಥ ಹಣ. ಈ ಹಣ ಯಾರೊಬ್ಬರ ಆಸ್ತಿನೂ ಅಲ್ಲ. ಈ ಹಣಕ್ಕೆ ಒಂದು ಅಂಬಟ್ಸ್ಮನ್ ಕ್ರಿಯೇಟ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿ ಯೂಸ್ ಮಾಡಕ್ ಮಾಡಬೇಕು. ಬಿಕಾಸ್ ಅದು ಗಣಿಯಿಂದಾಗಿರುವ ನಷ್ಟ ಮತ್ತು ನಾಶ ಪರಿಸರಕ್ಕೆ ರಿಪೇರಿಗೋಸ್ಕರ ಕೊಟ್ಟಿರೋ ದುಡ್ಡದು, ನಿಮ್ಮ ಪುಕ್ಕಟ್ಟೆ ತೆಬಲ್ ತೀರ್ಸ್ಕೊಳಕ್ ಕೊಟ್ಟಿರೋ ದುಡ್ಡು ಅಲ್ಲ, ಅದು ಕರೆಕ್ಟ್ ಆಗಿರೋ ದುಡ್ಡದು. ವಿ ನೀಡ್ ಟು ಕೀಪ್ ಅವರ್ ಐ. ಬಹಳ ಜನ ಈ ಫಂಡ್ ಮೇಲೆ ಕಣ್ಣಾಕಿದ್ದಾರೆ, ಬಹಳ ಜನ ಕಣ್ಣಾಕಿದ್ದಾರೆ. ನಾವು ಬಹಳ ಕೇರ್ಫುಲಿ ಕಣ್ಣಿಡಬೇಕು ಈ ಫಂಡ್ ಮೇಲೆ. ಹೇಗೆ ಇದನ್ನ ಪ್ರಾಬಬಲಿ ಇವನ್ ಗೋಯಿಂಗ್ ಟು ಕೋರ್ಟ್, ಪ್ರಾಬಬಲಿ ನೋಡೋಣ. ನನ್ನನ್ನು ಮತ್ತು ಸರ್ಕಾರವನ್ನು ಚಾಮುಂಡಿ ತಾಯಿ ರಕ್ಷಿಸ್ತಾಳೆ ಅಂತ ಕುಮಾರಸ್ವಾಮಿ ಮೈಸೂರಿನ ಹೇಳಿದ್ರೆ ರೆಸಾರ್ಟ್ ರಾಜಕೀಯ ತಪ್ಪು. ಬಿಜೆಪಿಯವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನಾವು ಯಾವ ಶಾಸಕರನ್ನು ಅದಕ್ಕೆ ಒಳಪಡಿಸಲ್ಲ. ಸಿದ್ದರಾಮಯ್ಯ ಹಿರಿಯ ರಾಜಕಾರಣಿ, ಅವರು ಮುಂದಾಗಿರೋದು ನನಗೆ ಆಶ್ಚರ್ಯ ಆಗಿದೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ನನ್ನ ಪ್ರಕಾರ ವಿಶ್ವನಾಥ್ ಅವರು ಸರಿ. ರೆಸಾರ್ಟಲ್ಲಿ ಕೂಡಕ್ಕಾಗಲ್ಲ ಶಾಸಕರನ್ನ, ಹೋಗಲೇಬೇಕು ಅನ್ನೋ ಗಿರಾಕಿ ಹೊರಗೆ ಬಂದ ಮೇಲೆ ಹೋಗ್ತಾರೆ. ನೀವು ಪಾರ್ಟಿ ಡಿಸಿಪ್ಲೀನು ಐಡಿಯಾಲಜಿ ಇದನ್ನು ಟೈಟನ್ ಮಾಡ್ಕೋಬೇಕು, ಮತ್ತು ಅವ್ರು ಹೋಗಕ್ಕಾಗದೇ ಕಾನೂನಲ್ಲಿ ರಿಪೇರಿ ಮಾಡ್ಕೋಬೇಕು. ರೆಸಾರ್ಟಲ್ಲಿ ಕೂಡಾಕಿದ್ರೆ ಏನು ಪ್ರಯೋಜನ? ಹಾಂ, ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಬಿಜೆಪಿಗರು ಎಗರು ಬಿದ್ದಿರೋದು ಹೀಗೆ. ಒಂದು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ವಯಸ್ಸಾಗಿದೆ, ಯಾಕೆ ಸುಮ್ಮನೆ ಮಾನ್ಗೆಟ್ಟು ಮಾನ ಮರ್ಯಾದೆ ಕಳ್ಕೊತಾರೆ ಅಂತ ಹೇಳಿದೆ ನಾನು. ನಾನು ಯುವಕ ಅಂತ ಹೇಳಿಲ್ಲ, ನಾನು ಯಡಿಯೂರಪ್ಪನಿಗೆ ವಯಸ್ಸಾಗಿದೆ ಅಂತ ಹೇಳಿದೆ. ಹಾಗಾದ್ರೆ ನಾನು ಯುವಕ ಅಂತಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ ನಂತರ ಒಂದು ರೀತಿ ಹುಚ್ಚಿಡಿದೆ ಅವರಿಗೆ. ಏನ್ ನಾನು ಮಾತಾಡ್ತಿದ್ದೀನಿ ಅನ್ನೋದು ಮೈ ಮೇಲೆ ಜ್ಞಾನ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಳಸಿದಂತ ಪದ ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬಾ ನೋವಾಗಿದೆ. ಏನು ಇವ್ರು ವಯಸ್ಸಾಗಿಲ್ವಾ? ಇನ್ನು ಯುವಕರ ಮದುವೆ ವಯಸ್ಸ ಇವ್ರಿಗೆ? ಇವ್ರ ಮಗ ಯತೀಂದ್ರ ಇವ್ರು ಹೆಣ್ಣು ಹುಡುಕ್ತಾ ಇದಾರ? ಇವ್ರಿಗೂ 72 ವರ್ಷ ಆಯ್ತು. ಇವ್ರೇನ್ ಚಿರ ಯುವಕರ? 16 ವರ್ಷದ ಯುವಕರ. ಇವ್ರಿಗೂ ಅವ್ರಿಗೂ ಒಂದು 3-4 ವರ್ಷ ಡಿಫರೆನ್ಸ್ ಅಷ್ಟೇ. ಇಬ್ರು ಅದೇ ಸ್ಟೇಜ್ ಅಲ್ಲಿ ಇರೋರೆ. ಸಿದ್ದರಾಮಯ್ಯನವರು ಗೌರವದಿಂದ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದನ್ನ ಕಲೀಲಿ. ಪಾರ್ಟಿಯನ್ನ ಯಡಿಯೂರಪ್ಪನವ್ರು ಕಟ್ ಬೆಳೆಸಿದ್ದಾರೆ. ಆತರ ಸಿದ್ದರಾಮಯ್ಯ ಯಾವುದೇ ಪಾರ್ಟಿಯನ್ನ ಕಟ್ ಬೆಳೆಸಿಲ್ಲ. ಅವರೆಲ್ಲಾ ಪಾರ್ಟಿಯನ್ನು ನೋಡ್ಕೊಂಡ್ಬಂದಿರೋ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಬಂದಿರೋರು ಅಷ್ಟೇ. ದೇವೇಗೌಡರಿಗೆ ಇವತ್ತು ವಯಸ್ಸಾಗಿದೆ. ಅದೇ ದೇವೇಗೌಡರ ಜೊತೆಗಿದ್ದಂತ ಸನ್ಮಾನ ಸಿದ್ದರಾಮಯ್ಯನವರು ಈಗಾಗಲೇ 75 ವರ್ಷ ವಯಸ್ಸಾಗಿದೆ. ಸನ್ಮಾನ ಸಿದ್ದರಾಮಯ್ಯನವ್ರಿಗೆ ವಯಸ್ಸಾಗಿದೆ, ದೇವೇಗೌಡರಿಗಾಗಿದೆ. ಇದನ್ನ ಯಾರು ಮರಿಬಾರ್ದು, ಇದು ಸಹಜ. ಇದೆಲ್ಲ ಬಿಡೋಣ. ವೈದ್ಯಲೋಕಕ್ಕೆ ಅಚ್ಚರಿಯಾಗಿರೋ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ದಿನದಿಂದ ದಿನಕ್ಕೆ ಚೇತರಿಕೆ ಆಗ್ತಾ ಇದೆ. ವಂಡರ್ಫುಲ್. ವೆಂಟಿಲೇಟರ್ ಸಹಾಯವಿಲ್ಲದೆ ಈಗ 4-5 ಗಂಟೆಗಳ ಕಾಲ ಉಸಿರಾಡ್ತಾ ಇದ್ದಾರೆ. ಅದ್ಭುತ. ಬೆಳಗ್ಗೆ ಶ್ರೀಗಳು ಇಷ್ಟಲಿಂಗ ಪೂಜೆ ವೇಳೆ ಕಣ್ಣು ತೆರೆದು ಎಲ್ಲರನ್ನೂ ನೋಡಿದ್ದಾರೆ. ಬೇರೆ ಇದರಲ್ಲಿ ಇದ್ದವ್ರು ನೋಡಿ ಸಂತೋಷಗೊಂಡಿದ್ದಾರೆ. ಎಲ್ಲ ಅಂಗಾಂಗಗಳ ಪ್ಯಾರಾಮೀಟರ್ಸ್ ಎಲ್ಲ ಸರಿ ಇದೆ, ಶ್ವಾಸಕೋಶದಲ್ಲಿ ತೆಗೆತಿರೋ ನೀರನ್ನು ಮಾತ್ರ ತೆಗಿತಿದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅನ್ಬಿಲೀವಬಲ್. ವಂಡರ್ಫುಲ್. ರಕ್ತದ ಪರೀಕ್ಷೆಗಳಲ್ಲಿ ಇದರಲ್ಲಿ ಸೋಂಕಿನಂಶ ಅಂತೂ ಕಮ್ಮಿ ಆಗಿದೆ. ಅವರಾಗಿ ಅವರು ಉಸಿರಾಡ್ತಾ ಇದ್ದಾರೆ. ನಿನ್ನೆ ಒಂದು 4-5 ಅವರ್ಸ್ ಅವರೇ ಉಸಿರಾಡ್ತಾ ಇದ್ರು. ಮತ್ತೆ ಆ ಟೈಮಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇತ್ತು. ಇವತ್ತು 19ರ ಲೋಕಸಭಾ ಚುನಾವಣೆಗೆ ಮೋದಿ ವಿರೋಧಿ ಪಡೆ ರಣಕಹಳೆಯನ್ನು ಊದಿದೆ. ಕೋಲ್ಕತ್ತಾದಲ್ಲಿ ಮೈದಾನದಲ್ಲಿ ಮಮತಾ ಬ್ಯಾನರ್ಜಿ ಅವರು ಏರ್ಪಡಿಸಿದ ಏಕೀಕೃತ ಭಾರತ ರ್ಯಾಲಿಯಲ್ಲಿ ಎಲ್ಲರೂ ಇದ್ದರು. ಅವರೆಲ್ಲರೂ ಹೇಳಿದ್ದು ಒಂದೇ, ಬಿಜೆಪಿ ಎಕ್ಸ್ಪೈರಿ ಡೇಟ್ ಆಗಿದೆ, ಕಳಿಸೋ ದಿನ ಮಾತ್ರ ಬಂದಿದೆ, ಅಚ್ಚೇ ದಿನ ಬರೋದೇ ಇಲ್ಲ ಇವರಿದ್ದರೆ ಅಂತಂದರು. ದೇವೇಗೌಡರು ಅಲ್ಲಿ ಮಾತನಾಡಿ ಮೋದಿ ಹೇಳಿಕೆಯನ್ನೆಲ್ಲ ಸುಳ್ಳು ಮಾಡಿಬಿಡೋಣ, ಸಮ್ಮಿಶ್ರ ಸರ್ಕಾರ ಎಂದಿಗೂ ಅಸ್ಥಿರ ಅಂತೆಲ್ಲ ಹೇಳ್ತಾರೆ, ಹಂಗೆಲ್ಲ ಬೇಡ, ಅವ್ರು ಪ್ರಜಾಪ್ರಭುತ್ವದ ವಿರೋಧಿ ಅಂತ ಕುಮಾರಸ್ವಾಮಿ ವಾದ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ, ಶರದ್ ಪವಾರ್, ಪ್ರಫುಲ್ಲ ಪಟೇಲ್ ಎಲ್ಲರೂ ಹೋಗಿದ್ದರು. ಒಟ್ಟಲ್ಲಿ ಮೋದಿ ಅದಕ್ಕೆ ರಿಪ್ಲೈ ಕೊಟ್ಟು, ನೀವು ಯಾರು ಏನು ಒಂದಾದರೂ ಏನೂ ಆಗಲ್ಲ, ನನ್ನ ವಿರೋಧಿ ಅಲ್ಲ ನೀವು, ದೇಶದ ಜನರ ವಿರೋಧಿ ಅಂತ ಅವರು ತಿರುಗಬಿದ್ದರು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ರಾಜಕೀಯ ಶಿಷ್ಯ ಹೆಬ್ಬಾಳ ಶಾಸಕ ಬೈರತಿ ಸುರೇಶ್ 1.5 ಕೋಟಿ ಬೆಲೆ ಬಾಳುವಂತಹ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೀಗಾಗಿ ಬಿಜೆಪಿಗರು ಸಿದ್ದರಾಮಯ್ಯನವರ ಮಜಾವಧಿತನ ಒಂದ ಎರಡ ಅಂತ ಟೀಕಿಸಿದೆ. ಅದರ ಜೊತೆ ಅತ್ತ ರೇವಣ್ಣನವರು ಮಾತ್ರ ಯಾರೇನಾದ್ರು ಮಾಡ್ಕೊಳ್ರಪ್ಪ, ನಾವು ಹೋಗ್ಬಿಟ್ಟು ಬರ್ತೀನಿ ಒಂದು ರೌಂಡು ಅಂತ ಆಸ್ಟ್ರೇಲಿಯಾಗ ಹೊರಟಿದಾರಂತೆ. ಅವ್ರಿಗೇನು ಬ್ರದರ್ ನೋಡ್ಕೋತಾರೆ, ಸರ್ಕಾರ ಇರುತ್ತಾ ಇರಲ್ವಾ ಅನ್ನೋದನ್ನ. ಆಮೇಲೆ ಅವರು ಅವತ್ತೇ ಹೇಳಿದ್ದಾರೆ ಮಿನಿಸ್ಟರ್ಶಿಪ್ ಎಲ್ಲ ಪುಟ್ಕೋಸಿ ಬಿಸಾಕ್ಬಿಟ್ಟು ಹೋಗ್ತೀನಿ ಅಂತ, ಅವ್ರಾಗಲೇ ಹೇಳಾಗಿದೆ. ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅಭಿನಯದ ಸೀತಾರಾಮ ಕಲ್ಯಾಣ ಚಿತ್ರದ ಟ್ರೇಲರ್ ಹಾಗೂ ಆಡಿಯೋ ಲಾಂಚ್ ಆಯಿತು ಮೈಸೂರಿನಲ್ಲಿ. ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಪತ್ನಿಯ ಸಮೇತರಾಗಿ ಭಾಗಿಯಾಗಿದ್ದರು. 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹರ್ಷ ನಿರ್ದೇಶನ ಮಾಡಿದ್ದಾರೆ. ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.